ಆ ಮೂಳು ತೆಗೆದು ಉಪಕಾರ ಸ್ಮರಣೆ ಇರಬೇಕಂತ ಹೇಳ್ತು. ಈ ಉಪಕಾರ ಸ್ಮರಣೆ ಅಂತಕ್ಕಂಥ ಏನೋ ಒಂದು ಶಬ್ದ ಇದೆ, ಅದು ಬಹಳ ಮಹತ್ವದನ್ನು ವಹಿಸ್ತು. ಎಲ್ಲಿ ಉಪಕಾರ ಸ್ಮರಣೆ ಇರೋದಿಲ್ಲ ಅದು ಮನುಷ್ಯ ಧರ್ಮ ಅಲ್ಲ. ಭಗವಂತ ಅನೇಕ ಜೀವರಾಶಿಗಳು ಜಗತ್ತಿನಲ್ಲಿ ಕೊಟ್ಟಿದ್ದಾನೆ, ಆದರೆ ಮನುಷ್ಯನಿಗೆ ವಿವೇಕ ವಿವೇಚನೆ ಬರೋಣ. ಈ ಭಾಗದ ಹಿರಿಯ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಆನಂದಪ್ರಣ ದೇಸಾಯಿ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವ್ರನ್ನ ತಮ್ಮೆಲ್ಲರ ಪರವಾಗಿ ಕೂಡಿಕೊಳ್ಳುವಂತ ಸ್ವಾಗತವನ್ನ ಕೋರಿ ಇಲ್ಲ ಬರ ಇಲ್ಲಿ ಅನ್ನೋದಪ್ಪಣ ಇಲ್ಲ ಇದ್ದಪ್ಪಣ ಇಲ್ಲೇ ಬರ್ರಿ. ಆ ಒಂದು ಮನುಷ್ಯ ಧರ್ಮ ಬಹಳ ಶ್ರೇಷ್ಠ ಧರ್ಮ ಅಂತ ಕರಿತೀವಿ ನಾವು. ಭಗವಂತ ನಮ್ಗೆ ವಿವೇಚನೆ ವಿವೇಕ ಯಾವ ರೀತಿ ನಾವು ನಡೀಬೇಕು ಅನ್ನೋದನ್ನ ಅತ್ಯಂತ ಬುದ್ಧಿ ನಮಗೆ ಭಗವಂತ ಕಲ್ಪಿಸಿರ್ತಾನೆ. ಹಾಗೆ ನಮ್ಮ ಜೀವನ ಸಿಂಹಾವಲೋಕನ ಇರಬೇಕಾಗ್ತದೆ. ಸಿಂಹದ ಅವಲೋಕನ ಯಾಕಂತ ಕೇಳಿದ್ರೆ, ನಾವು ಕ್ರಮಿಸಿ ಬಂದ ದಾರಿ ನಮ್ಮ ಹುಟ್ಟಿನಿಂದ ಇಲ್ಲಿವರೆಗೆ ಎಷ್ಟು ಆಯುಷ್ ಆಗಿರ್ತದೆ, ಅದು ರಾಜಕಾರಣ ಇರಲಿ ಸಾಮಾಜಿಕರಣ ಇರಲಿ ಬೇರೆ ಎಲ್ಲ ವಿಧದಲ್ಲಿ ಅವೆಲ್ಲವನ್ನ ನೆನಪಿಸಬೇಕಾಗ್ತದ, ಅವಲೋಕನವನ್ನ ಮಾಡಬೇಕಾಗ್ತದ. ಅದಕ್ಕೆ ನಾವು ಸಿಂಹಾವಲೋಕನ ಅಂತ ಕರಿತೀವಿ. ಯಾವ್ಯಾವ ಸಂದರ್ಭದಲ್ಲಿ ನಮ್ಗೆ ನಮ್ಮ ಜೊತೆಗೆ ಯಾರ್ಯಾರು ಇದ್ರು ನಮ್ಗೆ ಯಾರ್ಯಾರು ಸಹಾಯ ಮಾಡಿದ್ರು ಅವೆಲ್ಲವನ್ನ ಗಮನಿಸ್ಬೇಕಾಗ್ತದೆ. ಅದಕ್ಕೆ ಸಿಂಹಾವಲೋಕನ ಅಂತ ಕರಿತೀವಿ ನಾವು. ಸೊ ರಾಜಕಾರಣ ಬಹಳ ಸುದೀರ್ಘವಾಗಿ ಈ ದೇಶದ ಜನ ಗಮನಿಸಿದ್ದಾರೆ. ಇಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನ ಬಿಟ್ಟು ಹೋಗ್ಬೇಕಾದ್ರೆ ನೂರಾರು ವರ್ಷಗಳ ಹೋರಾಟ ನಡೆದಿದೆ. ಆದ್ರೆ ಕೊನೆಗೆ ನಮಗೆ ಸ್ವಾತಂತ್ರ್ಯ ಸಿಕ್ಕದ್ದು ಶಾಂತಿಯಿಂದ ಪ್ರೀತಿಯಿಂದ ಸತ್ಯಾಗ್ರಹದಿಂದ. ಗಾಂಧೀಜಿಯವರು ಈ ದೇಶಕ್ಕೆ ಒಂದು ಪರಿಕಲ್ಪನೆಯನ್ನು ಕೊಟ್ಟು ಹೋಗಿದ್ದಾರೆ, ಅದು ಶಾಂತಿ ರೂಪದಲ್ಲಿ ಈ ದೇಶ ಸಾಗಬೇಕಂತೇಳಿ. ಸ್ವಾತಂತ್ರ್ಯದ ನಂತರ ಗಾಂಧೀಜಿಯವರ ಕನಸು ಏನಾಗಿತ್ತು ಅಂದ್ರೆ, ಈ ದೇಶದ ಶಿವ ಅಭಿವೃದ್ಧಿ ಯಾವ ದಿಸೆಯಲ್ಲಿ ಸಾಗಬೇಕು ಅಂದ್ರೆ ಅದು ಶಾಂತಿಯಿಂದ ಅತ್ಯಂತ ಪ್ರೀತಿಯಿಂದ ಮತ್ತು ಬಹಳ ಗೌರವದಿಂದ ಆ ವಿವೇಕದಿಂದ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ವಿಚಾರಧಾರೆ ಆ ಸಂವಿಧಾನ ಈ ದೇಶಕ್ಕೆ ಬಹಳ ಭದ್ರ ಬುನಾದಿಯನ್ನ ಒದಗಿಸಿಕೊಟ್ಟದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಈ ದೇಶ ಆಗಿರ್ತಕ್ಕಂಥ ಅನೇಕ ನಾಯಕರುಗಳು, ಕಾಂಗ್ರೆಸ್ ಪಕ್ಷದ ಮೊದಲನೇ ಪ್ರಧಾನಿ ನೆಹರು ಅವರಾಗಿರ್ಬೋದು, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಆ ದಿನಗಳಲ್ಲಿ ಅವ್ರ ಚಿಂತನೆಗಳು ಯಾವ ಇದ್ದಿದ್ದು ಅಂದ್ರೆ, ಈ ದೇಶಕ್ಕಾಯ್ತಕ್ಕಂಥ ಜವಾನ ಮತ್ತು ಈ ದೇಶಕ್ಕೆ ಅನ್ನವನ್ನು ನೀಡತಕ್ಕಂಥ ಕಿಸಾನ ಏನು ರೈತ ಇದ್ದಾನೆ ಅವರಿಗೆ ಗೌರವಿಸ್ತಕ್ಕಂಥ ಕಾರ್ಯವನ್ನು ಆ ಕಾಲದಲ್ಲಿ. ಇವತ್ತು ದೇಶಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ. ಅದು ಈ ದೇಶದ ಭವಿಷ್ಯವನ್ನ ರೂಪಿಸುವಲ್ಲಿ ಅನೇಕ ಯೋಜನೆಗಳನ್ನ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು. ಅವರ ನಂತರ ಶ್ರೀಮತಿ ಇಂದಿರಾ ಗಾಂಧಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡುವ ಮುಖಾಂತರ, ಗರಿಬಿ ಹಠ ಮುಖಾಂತರ, ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಈ ದೇಶಕ್ಕೆ ಕಾಂಗ್ರೆಸ್ ಏನೆಲ್ಲ ಕೊಡುಗೆ ಕೊಟ್ಟದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಇವತ್ತು 21ನೇ ಶತಮಾನದಲ್ಲಿ ನಾವೆಲ್ಲ ಇದೀವಿ. ಮೊಬೈಲ್ ಮಾಧ್ಯಮ ಅನೇಕ ರಂಗದಲ್ಲಿ ಹೊಸ ಆವಿಷ್ಕಾರದಿಂದ ನಾವೆಲ್ಲ ಮುಂದೆ ಸಾಗ್ತಾ ಇದೀವಿ ಅಂದ್ರೆ, ದಿವಂಗತ ರಾಜೀವ್ ಗಾಂಧಿ ಅವ್ರನ್ನ ನೆನಪಿಸ್ಕೋಬೇಕಾಗ್ತದೆ ನಾವೆಲ್ಲ. ಆ ವಿಚಾರಧಾರೆಯಿಂದ ಇವತ್ತು ಈ ದೇಶ 21ನೇ ಶತಮಾನದಲ್ಲಿ ಹೊಸ ದಾರಿಯಲ್ಲಿ ನಾವು ಸಾಗ್ತಾ ಇದ್ದೀವಿ. ನಮ್ಮೇನೊಬ್ಬ ಅಗ್ರಗಣ್ಯ ನಾಯಕ ಇದ್ದಳು ಸೋನಿಯಾ ಗಾಂಧಿ ಅವರು ಈ ದೇಶ ತನ ಎರಡು ಸಲ ಅವರಿಗೆ ಅವಕಾಶ ಕೊಟ್ಟರು ಸಹಿತ ಅದನ್ನು ನಯವಾಗಿ ತಿರಸ್ಕರಿಸಿ ಈ ದೇಶದ ಒಬ್ಬ ಆರ್ಥಿಕ ತಜ್ಞ ಏನು RBI ಗವರ್ನರ್ ಆಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಒಬ್ಬ ಅನುಭವಿಯನ್ನ 10 ವರ್ಷ ಪ್ರಧಾನಮಂತ್ರಿಗಳನ್ನಾಗಿ ಮಾಡಿ ಈ ದೇಶದ ಆರ್ಥಿಕ ಸ್ಥಿತಿಯನ್ನ ಆರ್ಥಿಕ ಸುಭದ್ರತೆ ರೂಪಿಸುವಲ್ಲಿ ಶ್ರಮಿಸೋದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಹಾಗೆ ಚಿದಂಬರಂ ಅವರನ್ನ ಬಹುತೇಕ ಈ ದೇಶದ ರೈತರ ಸಾಲ ಮನ್ನಾವನ್ನ 72,000 ಕೋಟಿ ರೂಪಾಯಿ ದೇಶದಲ್ಲಿ ಯಾರಾದರೂ ಸಾಲವನ್ನ ಮನ್ನಾ ಮಾಡಿದ್ರೆ ಅದು ಚಿದಂಬರಂ ಅವ್ರನ್ನ ಮತ್ತು ಮನಮೋಹನ್ ಸಿಂಗ್ ಅವ್ರನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ ಇವತ್ತು. ಸೊ ಇಂಥ ಒಂದು
ದೂರದೃಷ್ಟಿಯ ದೇಶವನ್ನಾಗಿರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ, ಆ ಪಕ್ಷದ ಪರವಾಗಿ ಮಾತ್ರ ನಾವು ಮತ ಕೇಳಕ್ ಬಂದಿದ್ದೇವೆ. ಹಾಗೆ ಕರ್ನಾಟಕದಲ್ಲೂ ಸಹಿತ ಕಾಂಗ್ರೆಸ್ ಅದು ಅನೇಕ ನಾಯಕರುಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಪಕ್ಷ ಇದು. ಕೆ ಸಿ ರೆಡ್ಡಿ, ಕೆಂಪನೆಲ್ ಹನುಮಂತರಾಯನಂತವರು, ನಿಜಲಿಂಗಪ್ಪನಂತವರು, ಸಾಮಾಜಿಕ ಬದ್ಧತೆ ಇರತಕ್ಕಂಥ ದೇವರಾಜ ಅರಸು, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರಿರ್ತಕ್ಕಂಥ ಶಾಸ್ತ್ರೀಯ ಸ್ವರೂಪದಲ್ಲಿ ವೀರೇಂದ್ರ ಪಾಟೀಲ್ ರವರು, ಬಿ ಡಿ ಜತ್ತಿಯವರು, ಹೀಗೆ ಹತ್ತು ಹಲವು ನಾಯಕರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ದೇಶವನ್ನ, ಈ ರಾಜ್ಯವನ್ನ, ಈ ದೇಶದಲ್ಲಿ ಈ ರಾಜ್ಯವನ್ನ ಬಹಳ ವಿಶೇಷವಾದಂತ ಸ್ಥಾನದಲ್ಲಿ ನೋಡುವಂಗೆ ಮಾಡಿದಂತ ಆ ಎಲ್ಲ ನಾಯಕರನ್ನ ನೆನಪಿಸಿಕೊಳ್ಬೇಕಾಗ್ತದೆ. ಸೊ ದೂರ ಇತ್ತೀಚಿನ ದಿನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನ ನಾವೆಲ್ಲ ನೆನಪಿಸಿಕೊಳ್ತೀವಿ. 2013-18 ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಣ್ಣ ಬಸವಣ್ಣ ಹುಟ್ಟಿರ್ತಕ್ಕಂಥ ಬಸವ ಜಯಂತಿ ದಿನ ಅಧಿಕಾರವನ್ನ ಪದಗ್ರಹಣವನ್ನ ಮಾಡಿ 5 ವರ್ಷ ಕರ್ನಾಟಕ ಸುಭಿಕ್ಷ ನಾರವನ್ನಾಗಿ ಮಾಡುವಲ್ಲಿ ಶ್ರಮಿಸೋದನ್ನ ನಾವೆಲ್ಲ ನೆನಪಿಸಿಕೊಳ್ಬೇಕಾಗ್ತದೆ. ಅನೇಕ ಭಾಗ್ಯಗಳು ಇವತ್ತು ಅನ್ನ ಭಾಗ್ಯ, ಶಿರಭಾಗ್ಯ, ಕೃಷಿ ಭಾಗ್ಯ, ಭಾಗ್ಯಗಳ ಸರ್ದಾರಂತೆ ಹೆಸರನ್ನು ಅವರು ಪಡೆದಿದ್ರು. ಅವೆಲ್ಲವನ್ನ ನಾವು ನೆನಪಿಸ್ಕೋಬೇಕಾಗ್ತದೆ. ನೀವೆಲ್ಲ ನೋಡ್ತೀರಿ ಇವತ್ತಿಗೂ ಸಹಿತ ಕೃಷಿ ಹೊಂಡಗಳೆಲ್ಲ ಕಡೆ ಮಾಡಿದೇವೆ ನಾವು. ಅದ್ರ ಕಳೆದ 4 ವರ್ಷದಲ್ಲಿ ಈ ಸರ್ಕಾರದಲ್ಲಿ ಒಂದೇ ಒಂದು ಕೃಷಿ ಹೊಂಡಾಗಿಲ್ಲ, ರೈತರ ಅನುಕೂಲಕ್ಕೆ ಯಾವ ಯೋಜನೆಗಳು ಬರಲಿಲ್ಲ ಕರ್ನಾಟಕದಲ್ಲಿ ಮತ್ತು ನಮ್ಮ ಭಾಗದಲ್ಲಿ. ಸೊ ಇಂತಹ ಒಂದು ಇತಿಹಾಸ ಇರ್ತಕ್ಕಂಥ ಪಕ್ಷದ ಪರವಾಗಿ ನಿಮ್ಮ ಹತ್ರ ನಾನು ಮನವಿಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಇನ್ನೊಂದೆರಡು ರಾಜಕೀಯ ಪಕ್ಷಗಳಾದ ಈ ರಾಜ್ಯದಲ್ಲಿ ಆಡಳಿತ ರೋಡ ಬಿಜೆಪಿ ಮತ್ತೆ ಕರ್ನಾಟಕದ ಇತಿಹಾಸದಲ್ಲಿ ಎಂದೂ ಬಿಜೆಪಿ ಸ್ವಂತ ಬಲದಿಂದ ಸರ್ಕಾರ ರಚನೆ ಮಾಡಲಿಕ್ಕೆ ಈ ರಾಜ್ಯದ ಜನ ಅವ್ರಿಗೆ ಎಂದೂ ಅವಕಾಶ ಕೊಟ್ಟಿಲ್ಲ. 113 ಸ್ಥಾನ ಬಿಜೆಪಿ ಅವರು ಎಂದೂ ಸಹಿತ ಕರ್ನಾಟಕದಲ್ಲಿ ಗೆದ್ದಿಲ್ಲ. 2008 ಸಹಿತ ಫ್ರಾಕ್ಚರ್ ಮ್ಯಾಂಡೇಟ್ ಇತ್ತು, ಜನಾದೇಶ ಪೂರ್ಣ ಪ್ರಮಾಣದಲ್ಲಿ ಇರಲಿಲ್ಲ. ಆಪರೇಷನ್ ಕಮಲ ಏನು ಬಳ್ಳಾರಿ ರೆಡ್ಡಿಗಳವರ ಅವರ ಮುಖಾಂತರ ಆಪರೇಷನ್ ಕಮಲವನ್ನು ಮಾಡಿ ಸರ್ಕಾರ ರಚನೆ ಮಾಡೋದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಅದರ ನಂತರ ಮೊನ್ನೆ 2019 ಜುಲೈದೊಳಗೆ ಇವತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಅನೇಕ ಶಾಸಕರನ್ನ, 17 ಶಾಸಕರುಗಳನ್ನ ಖರೀದಿ ಮಾಡಿ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಸರ್ಕಾರ ಅನೈತಿಕ ಸರ್ಕಾರ ಅಂತ ಕರಿತೀವಿ ನಾವು. ಜನರ ಮ್ಯಾಂಡೇಟ್, 7 ಕೋಟಿ ಮತದಾರರು 113 ಸ್ಥಾನಗಳನ್ನ ಗೆಲ್ಸೋದಕ್ಕೆ ನಿಮಗೆ ನಿಜವಾದಂತಹ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಇರ್ತದೆ. ಆದ್ರೆ ಈ ಫ್ರಾಕ್ಚರ್ ಮ್ಯಾಂಡೇಟ್ ಅನ್ನ ಇಟ್ಟುಕೊಂಡು ಬೇರೆ ಪಕ್ಷದವ್ರನ್ನ ಸೆಳೆದು ಸರ್ಕಾರ ರಚನೆ ಮಾಡಿದವರು ಸರ್ಕಾರ ಅನ್ನೋದಿಲ್ಲ. ಈ ಬಿಜೆಪಿ ಕೇಂದ್ರ ಸರ್ಕಾರ ಬಹುತೇಕ ರಾಜ್ಯಗಳಲ್ಲಿ ಈ ಆಪರೇಷನ್ ಲೋಟಸ್ ಏನು, ಆಪರೇಷನ್ ಕಮಲ್ ಅಂತ ಹೇಳಿ ಮಾಡಿ ಬಹಳ ಸರ್ಕಾರಗಳನ್ನು ಕೆಡವಿದಾರು. ಮಧ್ಯಪ್ರದೇಶದಲ್ಲಿ ಕಮಲ್ನಾಥ್ ಸರ್ಕಾರ ಕೆಡವಿದರು, ಮಹಾರಾಷ್ಟ್ರದಲ್ಲಿ ಅದೇ ರೀತಿ, ಗೋವಾದಲ್ಲಿ ಅದೇ ರೀತಿ, ರಾಜಸ್ಥಾನದಲ್ಲಿ ಅದೇ ರೀತಿ ಪ್ರಯತ್ನ ಮಾಡಿ ಸ್ವಲ್ಪದಾಗ ಅದನ್ನ ವಿಫಲರಾದರು. ಸೊ ಇಂಥವ್ರು ಯಾವ ನೈತಿಕ ಹಕ್ಕದ, ಯಾರು ಪ್ರಜಾಪ್ರಭುತ್ವದ ಮೇಲೆ ವಿಶ್ವಾಸ ಇಲ್ಲ, ಜನರು ಯಾರಿಗೆ ಆಯ್ಕೆ ಮಾಡಿರ್ತಾರೆ ಅವ್ರಿಗೆ ಅವಕಾಶ ಕೊಡದೆ ಬೇರೆ ರೀತಿಯಿಂದ ವಾಮ ಮಾರ್ಗದಿಂದ ಸರ್ಕಾರಗಳ ರಚನೆ ಮಾಡಿದ್ರೆ ಅವರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಂತವರಲ್ಲ. ಸೊ ಅದಕ್ಕಾಗಿ ನನ್ನ ಕಳಕಳಿ ಪ್ರಾರ್ಥನೆ, ಈ ರಾಜ್ಯದ ಜನ ಇವತ್ತು ಇವರೆಲ್ಲ ಆಡಳಿತವನ್ನ ಬೆಸತ್ತು ಯಾವ ರೀತಿ ಸ್ವಾಯತ್ತ ಸಂಸ್ಥೆಗಳ ಈ ದೇಶದಲ್ಲಿ ಐಟಿ, ಇಡಿ, ಸಿಬಿಐ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇವೊಂದು ಜುಡಿಷಿಯಲ್, ಈ ರೀತಿ ಇವರು ಮ್ಯಾನಿಪುಲೇಷನ್ ಮಾಡಿ ಈ ದೇಶದಲ್ಲಿ ಒಂದು ಅರಾಜಕತೆ ಸೃಷ್ಟಿ ಮಾಡಿದ್ದಾರೆ. ನಾನು ಹೇಳ್ತಾ ಇಲ್ಲ, ಬಿಜೆಪಿ ಕಂಡಿರ್ತಕ್ಕಂತಹ ಸನ್ಮಾನ್ಯ ಎಲ್ ಕೆ ಅದ್ವಾನಿ ಅಂತ ಹಿರಿಯ ನಾಯಕರು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಭಾರತ ದೇಶದಲ್ಲಿ ಅಂತ ಹೇಳುದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಇವತ್ತು ಯಾವುದು ಇಂತಹ ನಾಯಕರುಗಳನ್ನ, ಆ ಪಕ್ಷ ಕಟ್ಟದಂತ ನಾಯಕರುಗಳನ್ನ ಅನೇಕ ಜನರಿಗೆ ದೇಶದಲ್ಲಿ ಇವತ್ತು ಅದ್ವಾನಿಯವರ ಗೌರವ ಇರಲಿಲ್ಲ, ಮುರಳಿ ಮನೋಹರ್ ಜೋಶಿ ಅವ್ರ ಗೌರವ ಇರಲಿಲ್ಲ, ಬಹಳ ಜನ ನೊಂದು ನೊಂದು ಅರುಣ ಶೌರಿ ಅಂತವರು ಈ ದೇಶದಲ್ಲಿ ಬಿಜೆಪಿಯಿಂದ ವಿಮುಖರಾಗಿದ್ದಾರೆ. ಹಾಗೆ ನಮ್ಮ ರಾಜ್ಯದಲ್ಲೂ ಸಹಿತ ಈ ಕಳೆದ ಕೆಲವು ದಿನಗಳಿಂದ ಬಿಜೆಪಿಯ ಚುನಾವಣೆಯ ಮ್ಯಾನೇಜ್ಮೆಂಟ್ ನಾವೆಲ್ಲ ನೋಡಿದೀವಿ ಅಂದ್ರೆ ಎಷ್ಟು ಜನ ಬಿಜೆಪಿ ಕಟ್ಟಿ ಬೆಳೆಸಿದ್ರು ಅವರೆಲ್ಲ ಪಕ್ಷದಿಂದ ಹೊರಗೆ ಬಂದು ನಮ್ಮ ಪಕ್ಷಕ್ಕೆ ಸೇರ್ತಾ ಇದ್ದಾರೆ. ಇಡೀ ಜೀವನ ಪರ್ಯಂತ ಆ ಪಕ್ಷಕ್ಕಾಗಿ ಕಟ್ಟಿ ಬೆಳೆಸಿರ್ತಕ್ಕಂಥ ನಾಯಕರುಗಳು ಇವರಿಂದ ವಿಮುಖರಾಗ್ತಾ ಇದ್ದಾರೆ ಅಂದ್ರೆ ಬಿಜೆಪಿಯವರ ಯಾವ ರೀತಿ ಅವರ ನಡೆಯೋದನ್ನು ನಾವೆಲ್ಲ ಗಮನಿಸಬೇಕಾಗ್ತದೆ. ಇವತ್ತು ನಾನು ಹುಟ್ಟಿದ ಧಾರವಾಡದಲ್ಲಿ ನೋಡ್ತಿದ್ದೆ,
ಜಗದೀಶ್ ಅವರ ತಂದೆ ಹಿಡಿದು ಅಲ್ಲಿ ಬಿಜೆಪಿ ಕಟ್ಟದವರು. ಆದ್ರೆ ಇವತ್ತು ಅವರಿಗೆ ಟಿಕೆಟ್ ಡಿನೈ ಮಾಡಿ ಕೊನೆಗೆ ನಮ್ಮ ಪಕ್ಷಕ್ಕೆ ಬರ್ತಕ್ಕಂತ ವಾತಾವರಣ ಸೃಷ್ಟಿ ಮಾಡಿದ್ರು. ಹಾಗೆ ಇನ್ನೊಬ್ಬ ನಾಯಕ ಸತನಿ, ನೀವೆಲ್ಲ ಹತ್ತನೇ ಭಾಗಕ್ಕೆ ಹೋದ್ರೆ ಅಂದ್ರೆ ಅವರ ಹೆಸರನ್ನ ನಿಮ್ಗೆ ಗೊತ್ತಾಗ್ತದೆ. ಇಡೀ ಕರ್ನಾಟಕದಲ್ಲಿ ಒಂದು ಕೋಆಪರೇಟಿವ್ ಮೂವ್ಮೆಂಟ್ ಮುಖಾಂತರ ಸರ್ಕಾರಿ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿರ್ತಕ್ಕಂತ ಆತ್ಮೀಯರಾದ ಲಕ್ಷ್ಮಣ ಸವದಿಯವರು, ಅವರಿಗೂ ಸಹಿತ ಕಣ್ಣಿನೊಳಗೆ ನೀರು ಬರಂಗ ಮಾಡಿ ಆ ಪಕ್ಷದಿಂದ ಹೊರಹೋಗುವಂತ ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಅವರು ಸಹಿತ ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ. ನಾನು ಹೇಳ್ಕೊಂಡ ಒಂದು 25-30 ಜನ ಬಿಜೆಪಿ ಕಟ್ಟಿ ಬೆಳೆಸಿರ್ತಕ್ಕಂತ ಅನೇಕ ನಾಯಕರುಗಳು ನಮ್ಮ ಪಕ್ಷಕ್ಕೆ ಇವತ್ತು ಬಂದಿದ್ದಾರೆ. ಆ ಸಂದೇಶ ಏನ ಸಾರ್ತಾ ಇದೆ ಅಂದ್ರೆ ಬಿಜೆಪಿ ಚುನಾವಣೆಯನ್ನ ತಂದು ತಾನಾಗಿನೇ ಕೈ ಮೇಲೆತ್ತಿದೆ. ಅದು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡೋದ್ರೆ ಅವಕಾಶ ಮಾಡಿಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವು 20 ಸ್ಥಾನ ಬರ್ತಿದೆ ಅಂತ ಕೂಡಿದ್ವಿ ನಾವೆಲ್ಲ ಒಂದ್ ತಿಂಗಳ ಹಿಂದೆ. ಆದ್ರೆ ಇವತ್ತೇ ಯಾವ ರೀತಿ ಕರ್ನಾಟಕದ ವಾತಾವರಣ ಸೃಷ್ಟಿ ಆಗಿದೆ ಅಂದ್ರೆ 150 ಸ್ಥಾನಗಳಿಗಿಂತ ಹೆಚ್ಚು ಕಾಂಗ್ರೆಸ್ ಗೆಲ್ಲಿದ್ದಾರೆ. ವಾತಾವರಣ ಸೃಷ್ಟಿ ಆಗಿದೆ. ಇದು ಕಾರ್ಯಕರ್ತರು ಯಾರು ಅಂದ್ರೆ ಆ ಬಿಜೆಪಿಯ ಇಲೆಕ್ಷನ್ ಮ್ಯಾನೇಜ್ಮೆಂಟ್. ನಾನು ಅದಕ್ಕಾಗಿ ಒಂದ್ ರೀತಿ ಅವರಿಂದಲೇ ಒಳಗೆ ಹೇಳಿದ್ರು ತಪ್ಪೇನಿಲ್ಲ ಅಂತ ತಿಳ್ಕೊತೀನಿ. ನಮ್ಗೆ ಯಾರು ಸಹಾಯ ಮಾಡ್ತಾರೆ ವಿರೋಧ ಪಕ್ಷದವರು ಸಹಿತ ಇದ್ರಂದ್ರೆ ಅವ್ರಿಗೂ ಧನ್ಯವಾದ ಹೇಳಬೇಕಾಗ್ತದೆ. ಸೊ ಕರ್ನಾಟಕದವರು ಫ್ರಾಕ್ಚರ್ ಮ್ಯಾಂಡೇಟ್ ಬೇರೆ, ಇಲ್ಲಿಕ್ಕೆ ನಾವು ಆಪರೇಷನ್ ಕಮಲ್ ಮಾಡೋದು. ಸೊ ನಮ್ಮ ಕೆಲಸ ಬೇಡ ತಿಳ್ಕೊಂಡು ಅವ್ರು ನಮಗೆ ಬಹುಮತ ಬರಲಿ ಅಂತ ಹೇಳಿದ್ದೆಲ್ಲ ಸಹಾಯ ಮಾಡ್ಲಿಕ್ಕೆ ತಿಳ್ಕೊಂಡಿನ. ಸೊ ಕರ್ನಾಟಕದಾಗ ಸನ್ಮಾನ್ಯ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯಕ್ಕಂತ ಅಪರೂಪದ ನಾಯಕ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಯನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಸಾಮಾಜಿಕ ಬದ್ಧತೆಯನ್ನ ಇವತ್ತು ಈ ರಾಜ್ಯದ ಕಾಂಗ್ರೆಸ್ ನಾಯಕರುಗಳು ಕಳೆದ ಅನೇಕ ದಿನಗಳಿಂದ ಸಂಘಟನೆಯನ್ನ ನೋಡ್ತಾ ಇದ್ರು. ನೀವು ಹೋಗಿ ವರ್ಷ ಆಗಸ್ಟ್ ದಾವಣಗೆರೆಯಲ್ಲಿ ಸನ್ಮಾನ್ಯ ಈ ರಾಜ್ಯ ಕಂಡೊಬ್ಬ ಜನನಾಯಕ ಸಿದ್ದರಾಮಯ್ಯನವರ ಏನೊಂದು ಜನ್ಮೋತ್ಸವ ಇತ್ತು. ಆ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯದ ಜನ ಇತಿಹಾಸದ ಕೂಡಲಾದಷ್ಟು ಜನ ಕೂಡಿತು. ಅದು ಸಿದ್ದರಾಮಯ್ಯನವರ ಶಕ್ತಿ, ಅವರ ಪ್ರಭಾವ ಏನನ್ನೋದನ್ನ ಈ ರಾಜ್ಯ ಜನ ನೋಡಿದ್ರು. ಅದರ ನಂತರ ಭಾರತ್ ಜೋಡೋ ಯಾತ್ರಾ, ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ 3.5 ಸಾವಿರ ಕಿಲೋಮೀಟರ್. ನಾವು ನೀವು ಬಹಳ ಒಂದು 10 ಕಿಲೋಮೀಟರ್ 5 ಕಿಲೋಮೀಟರ್ ನಡೆದ ಅಂದ್ರೆ ಮರದಿನ ಹೇಳಂಗಿಲ್ಲ ನಾವು. 3.5 ಸಾವಿರ ಕಿಲೋಮೀಟರ್ ಎದುರು ಕಾಲಾಗ ಅಂತ ಕೇಳಿದ್ರೆ ಈ ದೇಶದ ಎಲ್ಲ ಜನಾಂಗಗಳು ಪ್ರೀತಿ ವಿಶ್ವಾಸ ಸಹಬಾಳ್ವೆಯಿಂದ ಬದುಕಲಿ ಅನ್ನುವಂತ ಚಿಂತನೆಯಿಂದ ಭಾರತ್ ಜೋಡೋ ಮನಸ್ಸುಗಳನ್ನು ಒಡಲು ಬಿಜೆಪಿಯವರು ಮಾಡಿದರೆ ಆ ಮನಸ್ಸನ್ನ ಒಗ್ಗೂಡಿಸುವ ಚಿಂತನೆಯಿಂದ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದರು. ನಾವೆಲ್ಲ ಇತಿಹಾಸ ನೋಡ್ತಾ ಇದ್ದೀವಿ, ಶಂಕರಾಚಾರ್ಯರು ಪಾದಯಾತ್ರೆಯನ್ನ ಆ ದಿನಗಳಲ್ಲಿ ಲೋಕ ಕಲ್ಯಾಣಕ್ಕಾಗಿ ಪಾದಯಾತ್ರೆಯನ್ನ ಇಷ್ಟು ಸುದೀರ್ಘ ಪಾದಯಾತ್ರೆಯನ್ನು ಮಾಡಿದರು. ಸೊ ರಾಜಕೀಯವಾಗಿ ಇವತ್ತು ರಾಹುಲ್ ಗಾಂಧಿಯವರು ಆ ದಾರಿಯಲ್ಲಿ ಸಾಗಿದ್ದಾರೆ. ಆ ಕಾರ್ಯಕ್ರಮಕ್ಕೂ ಸಹಿತ ಇಡೀ ಕರ್ನಾಟಕದ ಜನ ಇವತ್ತು ಅವರೆಲ್ಲೆಲ್ಲಿ ಯಾತ್ರೆ ಇತ್ತು, ಪಾದಯಾತ್ರೆ ಇತ್ತು, ಆ ಯಾತ್ರೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ನಾವು ಸಹಿತ ಮಂತ್ರಾಲಯ ರಾಯಚೂರು ಜಿಲ್ಲೆ ಮುಖಾಂತರ ನಾವು ಬಂದದನ್ನ ನೆನಪಿಸ್ಕೋಬೇಕಾಗ್ತದೆ. ಅದ್ರ ನಂತರ ನಾ ನಾಯಕಿ ಪುರುಷ ಪ್ರಧಾನವಾಗಿರ್ತಕ್ಕಂತ ಈ ಸಮಾಜದಲ್ಲಿ ಸ್ತ್ರೀಯೂ ಸಹಿತ ಅಷ್ಟೇ ಸಮಾನವಾಗಿ ಅವರ ಹಕ್ಕದ ಅನ್ನೋದನ್ನ ತೋರಿಸೋಸ್ಕರ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ನಾನು ನಾಯಕಿ ಅಂತಕ್ಕಂತ ಒಂದು ಕಾರ್ಯಕ್ರಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡೋದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಈ ವರ್ಷ ಅಮೃತ್ ಮಹೋತ್ಸವ ಆಚರಣೆಯನ್ನು ಮಾಡಿದೀವಿ. ದೇಶ 75 ವರ್ಷ ಕಳೆದಿದೆ, ಹೋದ ವರ್ಷ ಅದಕ್ಕೆ ಇಡೀ ರಾಜ್ಯದ ಜನ ಇವತ್ತು ಆ ದೇಶಾಭಿಮಾನದಿಂದ ಆ ಕಾರ್ಯಕ್ರಮದಲ್ಲಿ ಸಹಿತ ಕಾಂಗ್ರೆಸ್ ಸಂಘಟನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ನೋಡಿದೀವಿ ನಾವು. ಸೊ ಕಳೆದ 2 ವರ್ಷದಿಂದ ಕಾಂಗ್ರೆಸ್ ಸಂಘಟನೆ ಬಹುತೇಕ ಅತ್ಯಂತ ಬಲಿಷ್ಠವಾಗಿ ಇವತ್ತು ಕಾಂಗ್ರೆಸ್ನ ಸಂಘಟನೆ ಈ ರಾಜ್ಯದಲ್ಲಿ ಬೆಳೀತಾ ಇದೆ. ಅದಕ್ಕಾಗಿನೇ ಬೇರೆ ಪಕ್ಷದವರು ಎಲ್ಲರೂ ನಮ್ಮಲ್ಲಿ ಯಾಕೆ ಬರ್ತಾ ಇದಾರೆ ಅಂದ್ರೆ ಇಲ್ಲಿ ಸರ್ವರಿಗೂ ಪ್ರೀತಿಸ್ತಕ್ಕಂತ ಗೌರವಿಸ್ತಕ್ಕಂತ ವ್ಯವಧಾನ ಅದು. ಸೊ ಅಂತ ಒಂದು ಆದಂತ ಕಾಂಗ್ರೆಸ್ ಇವತ್ತು ಮುಂದಿನ ದಿನಮಾನದಲ್ಲಿ ನಾನು ಇವತ್ತು ಬಹಳ ಪ್ರಜಾಧನಿ ಯಾತ್ರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ತಾಲೂಕಿಗೆ ಬಂದಿದ್ರು. ನಿಮ್ಮಂದ್ರೆ ನಿಮ್ ಸಲಹುಡಿ ಶಿವಯೇಶ್ವರನ ಎದುರುಗಡೆಯಿಂದ ನೀವೇ ಅವರನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ರು. ಬಹಳ ಅಮೋಘ ಸ್ವಾಗತ ನೀವು ಕೊಟ್ಟಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮನ್ನ ನೆನಪಿಸ್ತಕ್ಕಂತ ಪ್ರಯತ್ನ ಅವ್ರು ಮಾಡಿದ್ರು. ಯುವ ನಾಯಕರಾಗಿರ್ತಕ್ಕಂತ ನಮ್ಮೆಲ್ಲರೂ
Ramesh Kalyani ora netrutu dali ni velmer kuri, para dorita pramana da swagat wana kota kerta prayatna madar. So Siddaramaiah ora utte, esto matela nara vidare nara matela nara repeat mala pohon gila. Ado anta ora jananai kenge I rajya kawashi ketiya. I BJP bhrashtachari ni 40%. ಇದೆ ಭ್ರಷ್ಟಾಚಾರದಿಂದ ಈ ರಾಜ್ಯದಲ್ಲಿ ಬಿಜೆಪಿ ಬಗ್ಗೆ ಒಂದು ಅತ್ಯಂತ ಗೌರವ ಕಳ್ಕೊಂಡಿರ್ತಕ್ಕಂಥ ಒಂದು ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರ ಬರೆದಿದ್ರು, ಇಲ್ಲಿ 40% ಭ್ರಷ್ಟಾಚಾರ ನಡೆದಿದೆ, ನೀವು ತಡೆಗಟ್ಟಬೇಕಂತೆ. ಇವತ್ತು ಚುನಾವಣೆ ಪ್ರಚಾರಕ್ಕಾಗಿ ಬಹಳ ಸರ್ತಿ ಬಂದಿದ್ದಾರೆ ಮೋದಿಯವರು, ಆದ್ರೆ ಎಲ್ಲೂ ಸಹಿತ ಅದನ್ನು ಉಲ್ಲೇಖ ಸಹಿತ ಮಾಡಂಗಿಲ್ಲ. ಅದಕ್ಕೆ ಸಂಬಂಧ ಮೋದಿಯವರು ಕರ್ನಾಟಕಕ್ಕೆ ಯಾವಾಗ ಬರ್ತಾ ಇದ್ದಾರೆ, ಚುನಾವಣೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಹೊರತು 102 ವರ್ಷಗಳ ನಂತರ ದೊಡ್ಡ ಜಲಪ್ರಳಯ ಆಗಿತ್ತು ನೇರೆ ಹಳ್ಳಿ ಕೃಷ್ಣೆಯಲ್ಲಿ. ಅದ್ರ ಆಸಲ ಬಹಳ ಅಷ್ಟು ತೊಂದರೆ ಆದ್ರು ಅವರು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಬಂದಿರಲಿಲ್ಲ. ಅವತ್ತು ಬಹಳ ಸಂದರ್ಭದಲ್ಲಿ ತೊಂದರೆಗಳಾದ ನಮ್ಮಲ್ಲಿ ಬರಲಿಲ್ಲ. ಅದನ್ನ ಇವತ್ತು ಯಾಕೆ ಬರ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಸ್ಥಳೀಯ ನಾಯಕತ್ವದ ಕೊರತೆ. ಅವರು ಮೋದಿ ಅವ್ರನ್ನ ಶಹ ಅವ್ರನ್ನ ಇಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು, ಯಾಕಂದ್ರೆ ಇವ್ರಿಗೆ ಮುಖ ಉಳಿದಿಲ್ಲ. ಇಲ್ಲಿ ಅವ್ರು ಅವರು ಸ್ವಂತ ದೇಶಗಳ ಮುಖ ಉಳಿಸಿಕೊಳ್ತಕ್ಕಂತ ರಾಜಕಾರಣ ಮಾಡಿದ್ದಾರೆ. ಸೊ ಬಿಜೆಪಿ ಅಂತ್ಯ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದ್ರೆ ಕರ್ನಾಟಕದಿಂದ ಸ್ಟಾರ್ಟ್ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ನಾಳೆ ಕರ್ನಾಟಕದಲ್ಲಿ ವಿಧಾನಸಭೆ, ನಿಮ್ಮೆಲ್ಲರ ಆಶೀರ್ವಾದದಿಂದ, ಈ ರಾಜ್ಯದ ಮಹಾಜನತೆ ಆಶೀರ್ವಾದದಿಂದ ಮೇ 13ನೇ ತಾರೀಕಿನ ದಿನ ಕರ್ನಾಟಕದಲ್ಲಿ ವಿಧಾನಸಭೆ 3ನೇ ಮಹಡಿಯಲ್ಲಿ ನಿಮ್ಮ ಆಶೀರ್ವಾದದಿಂದ ಮತ್ತೆ ಕಾಂಗ್ರೆಸ್ ಪ್ರತಿಷ್ಠಾಪನೆ ಆಗ್ತಾ ಇದೆ. ಸನ್ಮಾನ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಹೊಸ ಸರ್ಕಾರ ನಾವೇನು ಸ್ಥಾಪನೆ ಮಾಡ್ತೀವಿ, ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಹೊಸ ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೀವಿ. 4 ಪ್ರಮುಖ ಗ್ಯಾರಂಟಿ ಸ್ಕೀಮ್ ಅನ್ನು ನಮ್ಮವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. 1 ಗೃಹಜ್ಯೋತಿ, ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಪ್ರತಿ ಮನೆಗೆ 200 ಯುನಿಟ್ ವಿದ್ಯುತ್ ಕರೆಂಟ್ ಫ್ರೀ ಆಗಿ ಕೊಡ್ತಕ್ಕಂಥ ನಿರ್ಣಯವನ್ನು ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ, ಪ್ರತಿ ಮನೆ ಯಜಮಾನಿಗೆ, ಏನು ಆ ತಾಯಿ ಮನೆ ಮಾಲಕಿಯವರಿಗೆ 2000 ರೂಪಾಯಿ ಪ್ರತಿ ತಿಂಗಳ, ಒಂದು ವರ್ಷಕ್ಕೆ 24,000 ರೂಪಾಯಿ. ಸೊ ಅನ್ನ ಭಾಗ್ಯ ಸನ್ಮಾನ ಸಿದ್ದರಾಮಯ್ಯ ಅವರ ವಿಶೇಷ ಕನಸಿನ ಯೋಜನೆ, ಪ್ರತಿ ವ್ಯಕ್ತಿಗೆ 10 ಕೆಜಿ ಅಕ್ಕಿ, ಹಾಗೆ ಯುವ ನಿಧಿ ನಿರುದ್ಯೋಗ ಭತ್ಯೆ ಅಂತೇಳಿ, ಯಾರು ಡಿಗ್ರಿ ಹೋಲ್ಡರ್ಸ್ ಅದರ BSc, BCom, BEd, MSc, NCom ಅವರೆಲ್ಲರಿಗೂ ಸಹಿತ 3,000 ತಿಂಗಳು, ಅಂದ್ರೆ ಒಂದು ವರ್ಷಕ್ಕೆ 36,000 ರೂಪಾಯಿ ಇವತ್ತು ನಿರುದ್ಯೋಗ ಭತ್ಯೆಯನ್ನ ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಾಡ್ಕೊಂಡ್ರೆ ಇವಾಗ ಇನ್ನೊಬ್ರು ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ MR ಪಾಟೀಲ್ ರು, ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅವರು ಅವ್ರಿಗೆ ಪಾಲ್ಗೊಳ್ಳ ಮಾಡ್ಬೇಡಿ. ನೀರಿದ್ದೇನೆ ನಮ್ಮ MR ಪಾಟೀಲ್ ರು ಎಲ್ಲಿ ಇದ್ರು ಎಲ್ಲರೂ ಕೂಡ ಅಡ್ಜಸ್ಟ್ ಆಗಿ. ಸೊ ಇಂಥವರೆಲ್ಲ ನಮ್ಮ ಶಕ್ತಿಯನ್ನ ತುಂಬತಕ್ಕಂಥ ಪ್ರಯತ್ನ ಮಾಡಿದ್ದಾರೆ. ರಾಜ್ಯದಾಗ ಹೇಳಿದ್ರೆ ಲಕ್ಷ್ಮಣ ಸವದಿ ಅವರು, ಜಗದೀಶ್ ಶೆಟ್ಟರ್ ಅವರು ಶಕ್ತಿ ತುಂಬಿದ್ರೆ, ಇಲ್ಲಿ MR ಪಾಟೀಲ್ ರು, ಆನಂದಪ್ಪಣ ದೇಸಾಯಿ ಅವರು, ಇವರೆಲ್ಲರೂ ನಮಗ್ ಬಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದು ಬದಲಾವಣೆ ನಿಸರ್ಗದ ನಿಯಮ. ಈ ಭಾಗದಲ್ಲಿ ಕಾಂಗ್ರೆಸ್ ಸದೃಢವಾಗಿ ಬೆಳೀತಾ ಇರೋದಕ್ಕೆ ಈ ತಾಲೂಕಿನ ರಾಜಕಾರಣ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಸೊ ಇಷ್ಟು ಪ್ರಮುಖ ಯೋಜನೆಗಳನ್ನ ನಮ್ಮ ಪಕ್ಷದ ನಾಯಕರುಗಳು ಕಾಂಗ್ರೆಸ್ ಗ್ಯಾರಂಟಿ ಅಂತಕ್ಕಂಥ ಸ್ಕೀಮ್ ಒಳಗೆ ಸದೃಢ ಮತ್ತು ಸುರಕ್ಷಿತ ಕುಟುಂಬಕ್ಕಾಗಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ ಅನ್ನುವಂತ ಮನವಿಯನ್ನ ಇವತ್ತು ನಮ್ಮ ಪಕ್ಷ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ವಿ. ನಿಮ್ಮ ಆಶೀರ್ವಾದದಿಂದ ಮೇ 13ಕ್ಕೆ ನಾವು ಆಯ್ಕೆ ಆದ ನಂತರ ಜೂನ್ 1ನೇ ತಾರೀಕಿನಿಂದ ಈ ಎಲ್ಲ ಯೋಜನೆಗಳು ಜಾರಿಗಿರ್ತವೆ. 55,000 ಕೋಟಿ ರೂಪಾಯಿ ಹೊರೆ ಆಗ್ತದೆ ಕರ್ನಾಟಕ ಸರ್ಕಾರಕ್ಕೆ. ಆದರೂ ಸಹಿತ ಈ ಯೋಜನೆಗಳನ್ನ ಬಡವರ ಪರವಾಗಿ, ಕೋವಿಡ್ದಿಂದ, ಕೊರೋನಾದಿಂದ ಬಡತನ ನರಳಿ ನರಳಿ ಯಾರಿದ್ದಾರೆ ಅವರಿಗೆ ಸಹಾಯ ಆಗಲಿ ಅನ್ನುವಂತ ಕಳಕಳಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು.
ಸ್ಥಳೀಯ ದೇಶದನ್ನ ರಾಜ್ಯದನ್ನ ಹೇಳೇನು. ಕೊನೆಗೆ ನನ್ನ ಕ್ಷೇತ್ರದ ರಾಜಕಾರ ಇಂಡಿ ವಿಧಾನಸಭಾ ಕ್ಷೇತ್ರ ಬಹಳ ವಿಭಿನ್ನವಾದಂತ ಒಂದು ಕ್ಷೇತ್ರ. ಈ ಕ್ಷೇತ್ರದ ರಾಜಕಾರಣವನ್ನ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ವಿ. ಈ ಭಾಗದ ಭವಿಷ್ಯವನ್ನ ಬಿಡ್ತಕ್ಕಂಥವ್ರು ನೀವು. ನಾಳೆ 3 ಲಕ್ಷ ಮತದಾರರಿದ್ದೀರಿ, ನೀವು ನಮ್ಮ ಹಣೆ ಬರವನ್ನು ಬರೀತೀರಿ. ಆದ್ರೆ ಹಣೆ ಬರ ಯಾವ ರೀತಿ ನೀವು ಬರೀಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಯತ್ನ ಯಾಕೆ ಮಾಡಕ್ ಬಂದಿದೀವಿ ಅಂದ್ರೆ, ಕೆಲಸ ಮಾಡಿದವ್ರಿಗೆ ಶಾಂತಿಯಿಂದ ಈ ಭಾಗವನ್ನ ನಡೆಸಿಕೊಡ್ತಕ್ಕಂಥವ್ರಿಗೆ ಅಭಿವೃದ್ಧಿಪರವಾದಂತ ರಾಜಕಾರಣಕ್ಕೆ ನಿಮ್ಮ ಮತ ಇರಲಿ ಅಂತೇಳಿ ಕಳಕಳಿ ಪ್ರಾರ್ಥನೆ ಮಾಡ್ಕೊಳಸ್ತಾರ ಬಂದೆ. ಮೊದಲೇ ನಾ ಏನ್ ಮಾಡಿನ 10 ವರ್ಷದ ಹೇಳ್ಬೇಕಾಗ್ತದೆ, ಮುಂದೆ ಏನು ಮಾಡ್ಬೇಕಾಗಿದೆ ಅನ್ನೋದನ್ನ ನಿಮ್ಮೊಂದು ನಿವೇದನೆಯನ್ನ ಮಾಡ್ಕೋಬೇಕಾಗ್ತದೆ. ದಶಕಗಳಿಂದ ಉಳಿದಂತ ಈ ಭಾಗದಲ್ಲಿ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಯಾವ ಪುಣ್ಯಾತ್ಮರು ಮಾಡಿರ್ಲಿಲ್ಲ. ನಾನು ಅದನ್ನ ನಿಮ್ಮ ಆಶೀರ್ವಾದದಿಂದ ಅವಕಾಶ ಸಿಕ್ಕಾಕ್ರೆ ಟೈಮ್ ಬಾಂಡ್ ಹಾಕೊಂಡು ಕೆಲಸ ಮಾಡಿದ್ದೆ. ನಾವು ಇಲ್ಲೇ ಇದಾರೆ, ನಮ್ಮ ಇಸುಗೂರು ಶುಗರ್ ಫ್ಯಾಕ್ಟರಿ ಉಪಾಧ್ಯಕ್ಷರದಾರ, ಡೈರೆಕ್ಟರ್ಸ್ ಜಡಪಣ ಅದಾರ, ಎಂ ಆರ್ ಪಾಟೀಲ್ ಅದಾರ. ಅಂದ್ರೆ ಆ ಫ್ಯಾಕ್ಟರಿ ಇವತ್ತು ನಾವು ಕಟ್ಟಿದ್ದೀವಿ. ಅತ್ಯಂತ ಕಳೆದ 40 ವರ್ಷಗಳ ನೀನು ಆಗದೇ ಇತ್ತು ಅದನ್ನ ಕಟ್ಟಿ ಇವತ್ತು ಬಳಸ್ತಾ ಇದೀವಿ. ಇವತ್ತ ಎಥನಾಲ್ ಪ್ಲಾಂಟ್ಸ್ ಇತ್ತು, ಇಸಿ ನಿನ್ನೆ ಕ್ಲಿಯರ್ ಆಯ್ತು ಕೂಡ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್. ಇವತ್ತು 159 ಕೋಟಿಯಲ್ಲಿ ಎಥನಾಲ್ ಪ್ಲಾಂಟ್ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಮುಂದಿನ 1 ವರ್ಷದೊಳಗೆ ಎಥನಾಲ್ ಪ್ಲಾಂಟ್ ಆಯ್ತು. ನಿಮ್ಮ ಶುಗರ್ ಶೇರ್ ವ್ಯಾಲ್ಯೂ ಏನು 2000 ರೂಪಾಯಿ ಇತ್ತು, 16,439 ಜನ ಏನ ನೀವು ಶೇರ್ ಕೊಟ್ಟಿದ್ರೆ ಸಿಂಧಗಿ ಮತ್ತು ಇಂಡಿ ತಾಲೂಕಿನ ಜನ, ಅದು ಲಿಕ್ವಿಡೇಷನ್ ಆಗಿ ಹೋಗ್ಬಿಟ್ಟಿತ್ತು. ಬರಕಮಾನಂಗಿತ್ತು ಆವ ಸ್ಕೆಲ್ಟನ್ಕ್ಕೆ ಜೀವನ ತುಂಬತಕ್ಕಂಥ ಪ್ರಯತ್ನ ಮಾಡಿದ್ವಿ ನಾವು ಆಸ್ತಿ ಬಂದಿರಕ್ಕೆ. ಸೊ ಇವತ್ತ ಫ್ಯಾಕ್ಟರಿ ಆಸ್ತಿ ಎಷ್ಟಾಗ್ತದೆ ಅಂದ್ರೆ 900 ರಿಂದ 1,000 ಕೋಟಿ ರೂಪಾಯಿ ಆಸ್ತಿ ಆಯ್ತು. ಸೊ ಯಾವ ಶೇರ್ ವ್ಯಾಲ್ಯೂ ನಿಮ್ದು 2000 ರೂಪಾಯಿ ಇತ್ತು, ಒಂದು ಶೇರ್ ವ್ಯಾಲ್ಯೂ 10 ಲಕ್ಷ ರೂಪಾಯಿ ಮಾಡಿಟ್ಟಿದ್ರಿ. ಯಾವುದು ನೀವು ಮನಸ್ಸಿನಲ್ಲೇ ತೆಗೆದಿದ್ರಿ ಆ ಕೆಲಸ ಇವತ್ತು ಜೀವ ಕೊಟ್ಟಿದ್ದೇವೆ. ಸೊ ಆ ಶುಗರ್ ಫ್ಯಾಕ್ಟರಿ 2 ತಾಲೂಕಿನ ರೈತರ ಆಸ್ತಿಯನ್ನಾಗಿ ಮಾಡಿದ್ದೆ ನಾನು. ನನ್ನ ಸಮಾಧಾನದ ಸಂತೃಪ್ತಿ ಅದ. ಯಾರದೋ ಒಬ್ಬರದು ಸ್ವಂತ ಆಸ್ತಿ ಆದದ್ದನ್ನ ಅವಕಾಶ ಕೊಟ್ಟಿಲ್ಲ ನಾನು. ಜುಡಿಷಿಯಲ್ ಬ್ಯಾಟಲ್ ಮಾಡಿ ಕೋಆಪರೇಟಿವ್ ಮೂವ್ಮೆಂಟ್ ಒಳಗೆ ಉಳಿಸಿದ್ದೇವೆ ನಾವು. ಸೊ ಆ ಸಂತೃಪ್ತಿ ನನಗದೆ. ಇರಿಗೇಷನ್ ಬರದ ಭೂಮಿಯಲ್ಲಿ ಹುಟ್ಟಿದೀವಿ ನಾವೆಲ್ಲ. ಬಿಹಾರದ ನಂತರ ಅತಿ ಕಡಿಮೆ ಮಳೆ ಆಗ್ತಕ್ಕಂಥ ಪ್ರದೇಶ ಅಂತ ನಾವು ಕರಿತೀವಿ ನಾವು. ಇದನ್ನು ನಾವು ರೆಕಗ್ನೈಸ್ ಮಾಡಿಲ್ಲ, ಬ್ರಿಟಿಷರ ಆಡಳಿತದೊಳಗ ಆ ಕಾಲದೊಳಗ ಬರಗಾಲ ನಿರ್ವಹಣಾ ಸಂಸ್ಥೆ ಅಂತೇಳಿ ಬಿಜಾಪುರದಲ್ಲಿ ವಿಲ್ಸನ್ ಆಂಟೋಮ ಅಂತೇಳಿ ಆ ಪುಣ್ಯಾತ್ಮನ ನೇತೃತ್ವದಲ್ಲಿ ಒಂದು ಸರ್ವೆ ನಡೀತಿತ್ತು. ಬಿಜಾಪುರ ಜಿಲ್ಲೆ ಬರಗಾಲವನ್ನ ಯಾವ ರೀತಿ ನಿವಾರಣೆ ಮಾಡ್ಬೇಕಂತೇಳಿ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಚಿಂತನೆ ಆದದನ್ನ ನಾವೆಲ್ಲ ಗಮನಿಸಿದೀವಿ. ಇವತ್ತಿಗೂ ಸಹಿತ ಆಫೀಸ್ ಅದ ಅಂಬೇಡ್ಕರ್ ಸರ್ಕಲ್, ನೀವೆಲ್ಲ ಬಿಜಾಪುರಕ್ಕೆ ಹೋದ್ರಿ ಅಂದ್ರೆ ಅಲ್ಲೇ ಕಾಣಿಸ್ತದ. ಸೊ ಅಂತ ಒಂದು ಜಿಲ್ಲೆ ಈ ಬರದ ಹಣಪಟ್ಟಿಯನ್ನ ಎಲ್ಲಾ ಕಡೆ 3 ಕಾಲಿದ್ರೆ ನಮ್ಮ 4 ಕಾಲ ಇರ್ತದೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ, ಅದರ ಜೊತೆಗೆ ಇನ್ನೊಂದು ಬರಗಾಲ. ಇದು ನಮ್ಮ ಪೂರ್ವಜರಿಂದ ಬಂದಿರತಕ್ಕಂಥ ಬಳುವಳಿ. ನಮಗೆ ಈ ಬಳುವಳಿಯನ್ನ ಹೋಗಲಾಡಿಸ್ಬೇಕಾದ್ರೆ ನೀರಾವರಿ ಪ್ರದೇಶಕ್ಕೆ ತರಬೇಕಾಗ್ತದೆ. ಸ್ವಲ್ಪ ಮಟ್ಟಿಗೆ ಇಂಡಿ ಬ್ರಾಂಚ್ ಕನಾಲ್, ಸ್ವಲ್ಪ ಮಟ್ಟಿಗೆ ಗುತ್ತಿ ಬಸವಣ್ಣ, ಭವಿಷ್ಯದ ಚಿಮ್ಮಲ್ಗಿ, ಮೊಳಿವಾರ ಹತ್ತಿರ ಏನದ ತಿರುಗುಂದಿ ಎಕ್ಸ್ಟೆನ್ಷನ್ ಮೂಲಕ ಇವತ್ತು ಅದರ ನಂತರ ರೇವಣ ಸಿದ್ದೇಶ್ವರ ಯಾತ್ನೀರಾವರಿ ಯೋಜನೆಗೆ ಚಾಲನೆ ನೀಡತಕ್ಕಂಥ ಪ್ರಯತ್ನ ಮಾಡಿದೀವಿ. ಕೆರೆಗಳನ್ನ ತುಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದೀವಿ ನಾವು. ಇಲ್ಲೇ ಅನಂತಪುರ ದೇವಸಾಯಿಯವರು ಅವರ ಅವರ ಮಗ್ಗಲು ಊರುಗಳು ತರುವಲಗ, ಹಂಜಿಗಿ, ನಿಂಬಾಳ್, ಇವತ್ತು ದಾತರ್ಗ, ಈ 4 ಕೆರೆಗಳಿಗೆ ಹೆಂಗ್ ತುಂಬಿಸಿದೀವಿ ಅಂದ್ರೆ ಅವರಷ್ಟು ಸಂತೃಪ್ತಿ ಯಾರು ಇಲ್ಲಿ. ಇವತ್ತು ತಡವಲ್ಗ ಬಾಬು ಸಾಹುಕರ್ ಊರು ನಮ್ಗೆ ಬಿಟ್ಟಿದೆ ಅಂತ ಹೇಳ್ತಾರ. ಬಾಬು ಸಾಹುಕರ್ ಸಂತೃಪ್ತಿಯಾಗಿ ಇರ್ಲಿಕ್ಕೆ ಕೆರೆ ತುಂಬುದು ಒಂದು ಖುಷಿ ಆಗ್ಯದ ಅವ್ರಿಗೆಲ್ಲ. ಅನಂತಪೂರ್ಣ ದೇಸಾಯಿಯವರು ದಿವಸ ಸಾಹುಕರ್ ಅವರು ನಿಮ್ಮಲ್ಲಿ ಪಬ್ಲಿಕ್ ಅಕೌಂಟ್ ಕಮಿಟಿ ತಂದಿದ್ದಾನೆ, ಎಸ್ಟಿಮೇಟ್ ಕಮಿಟಿ ಅವರು. ಅವತ್ತ ಅಲ್ಲಿ ಪರಿಸ್ಥಿತಿ ನನ್ನನ್ನು ಅವಲೋಕಿಸಿ ಗವರ್ಮೆಂಟ್ ಹೋಗಿ ಯುಎಲ್ ಮೋಟರ್ ಒಂದು ಸ್ಟ್ಯಾಂಡ್ ಬೈ ಮತ್ತು ಪವರ್ ಸ್ಟೇಷನ್ ಏನು ತೊಂದರೆ ಇತ್ತು ಅದನ್ನ ಜೆಸ್ಕಾಮ್ ಮೂಲಕ ಪರಿಹರಿಸಿ ಇವತ್ತು ನೀರು ಹರಿಸ್ತಾ ಇದೀವಿ. 158 ತನ ಬಂದದ್ದು. ಮುಂದೂ ಸಹಿತ ಅದನ್ನು ಹರಿಸ್ಬೇಕಾದ್ರೆ ಸ್ಕಾಡ ಮಾಡ್ಬೇಕಾಗ್ತದೆ. ನಿಮ್ಗೆ ಹೆಂಗ ಹಿಂಡಿ ಬ್ರಾಂಚ್ ಕೆನಾಲಕ್ಕೆ ಸ್ಕಾಡ ಮಾಡಿದೀವಿ ನಾವು.
ವಾಟರ್ ಮ್ಯಾನೇಜ್ಮೆಂಟ್ ಗೇಟ್ ಎತ್ತೋದು ತೆಗೆದು ಹಿಂದಕ್ಕಿನ ಒಳಗೆ ಜೆ ಸಿ ಬಿ ಹಾಕಿ ಹೊಡೆದಾನು ಹೊಡೆದು ಹಾಕ್ತಿದ್ರು ಇಲ್ಲ ಆಗ್ತಿದ್ರು. ಆದ್ರೆ ಇವತ್ತು ವಾಟರ್ ಮ್ಯಾನೇಜ್ಮೆಂಟ್ ಮೆಕ್ಯಾನಿಸಮ್ ಮೂಲಕ ಇವತ್ತು ಮ್ಯಾನೇಜ್ಮೆಂಟ್ ಚೆನ್ನಾಗದ. ಕಂಪ್ಯೂಟರೈಸೇಷನ್ ನಿಂದ ತಾನಾಗಿ ಗೇಟ್ ತೆಗಿತದೆ, ತಾನಾಗಿ ಗೇಟ್ ಮುಸ್ತದ, ಮ್ಯಾನುಪುಲೇಷನ್ ಇಲ್ಲ. ಹಾಗೆ ಕೆರೆಗಳನ್ನು ತುಂಬಿಸ್ತಕ್ಕಂಥ ಕಾರ್ಯ ಮಾಡಿದ್ದೀವಿ. ಇನ್ನೊಂದಿಷ್ಟು ಹೊರತಿ ಭಾಗಕ್ಕೆ ರೇವಣ ಸಿದ್ದೇಶ್ವರ ಯಾತ್ರೆ ಯೋಜನೆ ನಮ್ಮ ಸದನದಲ್ಲಿ ಸರ್ಕಾರವನ್ನ ಯಾವ ರೀತಿ ಕಟ್ಟಾಕಿದೆ ಅನ್ನೋದನ್ನ ನೀವೆಲ್ಲ ನೋಡಿದ್ದೀರಿ. ವಿಧಾನಸಭೆಯನ್ನ ಸದ್ಬಳಕೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಈ ಪ್ರದೇಶದ ಜ್ವಲಂತ ಸಮಸ್ಯೆಗಳನ್ನ ಪ್ರತಿಪಾದನೆ ಮಾಡ್ತಕ್ಕಂಥ ಏನು ವೇದಿಕೆ ಇತ್ತು, ಆ ವೇದಿಕೆಯನ್ನ ಸದ್ಬಳಕೆ ಮಾಡ್ಕೊಂಡಿದ್ದೀವಿ ನಾವು. ಈವೊಂದು ಸ್ಪೀಕರ್ ಸಹಿತ ನನ್ನ ಸಪೋರ್ಟಿಗಾಗಿ ನಮ್ಮ ಪರವಾಗಿದೆ ಇಲ್ಲ ಅವ್ರ ಪ್ರದೇಶ ತ್ರಾಸನಗಳ ನೀವು ಮಾಡ್ಬೇಕಾಗ್ತದಂತಕ್ಕಂಥ ಒತ್ತಾಯವನ್ನ ಸರ್ಕಾರಕ್ಕೆ ಮಾಡಿದ್ವಿ. ಸರ್ಕಾರ ಕೈ ಹಿಡಿದು ಮುಂಗ ಹಿಡಿದು ಮಾಡಿಸಿ ಈ ಪ್ರದೇಶಕ್ಕೆ ನೀರಿರತಕ್ಕಂಥ ಯೋಜನೆಗಳನ್ನು ತರ್ತಕ್ಕಂಥ ಪ್ರಯತ್ನ ಮಾಡಿಲ್ಲ. ಇನ್ನೊಂದು ಕುಡಿಯುವ ನೀರಿನ ಯೋಜನೆ ನಾನು ಹೇಳಲು ಈ ತಾನೇ ಬರೋದು ಪ್ರದೇಶ ಅಂತ ಹೇಳಿ ನಾನು 2013 56 ಹಳ್ಳಿ ಟ್ಯಾಂಕರ್ಲಿ ನೀರು ಹತ್ತಿದ್ದೀರ. 14ನೇ ಇಶ್ಯೂ ಒಳಗೆ 73 ಹಳ್ಳಿಗಳಿಗೆ 15-16 114 ಹಳ್ಳಿಗೆ ಟ್ಯಾಂಕರ್ಲಿ ನೀರು ಹತ್ತಿದ್ದೀವಿ ನಾವು. ಅದ್ರ ಇವತ್ತು ಯಾವ ಹಳ್ಳಿಯ ಟ್ಯಾಂಕರ್ಲಿ ನೀರು ಹಾಕಂಗಿಲ್ಲ ನಾವು. ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಿ ಇವತ್ತು ಸಂಪೂರ್ಣ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಮಾಡಿದೀವಿ. ಭವಿಷ್ಯದೊಳಗೆ ನಾನು ಕೃಷ್ಣ ಬೈರೇಗೌಡ, ನಾನೇನು ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿ ಅಧ್ಯಕ್ಷನಿದ್ದೆ, ನಾನು ಕೃಷ್ಣ ಅಡಿಪೇರ್ ಮಿನಿಸ್ಟರ್ ಇದ್ರು, ಇಬ್ರು ಕೂಡಿ ನೀರಿನ ಸಮಸ್ಯೆ ಪರಿಹಾರ ಮಾಡುವುದು ಅಂತೇಳಿ ಮಂಡ್ಯ ಮತ್ತು ಬಿಜಾಪುರ ಜಿಲ್ಲೆಗೆ ಜಲಧಾರೆ ಯೋಜನೆಯನ್ನು ರೂಪಿಸಿ ನಿಮ್ಗೆ ಎಲ್ಲಿಂದ ನೀರು ತರ್ತೀವಿ ನಾವು ಮುಂದಿನ 3 ವರ್ಷದಲ್ಲಿ ಅಂದ್ರೆ ಆಲಮಟ್ಟಿದಿಂದ ನಿಮ್ಮ ಕುಡಿಯುವ ನೀರನ್ನ ನಿಮ್ಮ ಓವರ್ಹೆಡ್ ಟ್ಯಾಂಕ್ ತರ್ತಾ ಇದ್ದೀರ. ಎಲ್ಲರೂ ಸಹಿತ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದಂತೆ ಬಿಜಾಪುರ್ ಬಾಗೇವಾಡಿ ಇಂಡಿ ಆಲಮಟ್ಟಿದಿಂದ ಸಿಂಧಗಿ ಮತ್ತು ಮುದ್ದೇಬೈಲವರೆಗೆ ನಾರಾಯಣಪುರ ಡ್ಯಾಮ್ ನಿಂದ ತರ್ತಕ್ಕಂಥ ಒಂದು ಯೋಜನೆಯನ್ನು ಮಾಡಿದ್ದೇವೆ, ಜಲಧಾರೆ ಯೋಜನೆ. ಸೊ ಅದು ಆಯ್ತು ಅಂದ್ರೆ ಈ ಜಿಲ್ಲೆಯ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗ್ತದ ಅನ್ನೋಂಥ ಮಾತನ್ನು ಹೇಳಿ ನಾನು ಹೇಳ್ಕೋದು. ಹೋದ್ರೆ ಇನ್ನೂ 1 ಗಂಟೆ ಇರ್ತದೆ, ನಾನು ಹೆಚ್ಚಿಗೆ ಸಮಯವನ್ನ ತಗೊಳ್ಳೋದು ಬೇಡ. ಮಿನಿ ವಿಧಾನಸೌಧ ನಿಮ್ಮ ರೋಡಿಗೆ ಇಂಡಿಯಾಗಿ ನೀವು ಬರ್ತಾ ಇರ್ತೀರಿ ಬಲಕ್, ನೀವೇ ಮೊದಲಿನ ತಹಸೀಲ್ದಾರ್ ಆಫೀಸ್ ಎ ಸಿ ಆಫೀಸ್ ನೋಡಿದ್ರೆ ಹೆಂಗಿತ್ತು ಇವತ್ತು ಹೆಂಗದ ಅಂತೇಳಿ. ಆರ್ಕಿಯಾಲಜಿಕಲ್ ಪ್ರಾಪರ್ಟಿ ನೋಡ್ರ ಅದನ್ನ ಇಂಡಿಪೆಂಡೆಂಟ್ ಆಗಿ ಬಿಲ್ಡಿಂಗ್ ಮಾಡಿಸಿದ್ವಿ ನಾವು. ಇವತ್ತು ನಮ್ಮ ಜಿಲ್ಲೆ ಹೆಡ್ ಕ್ವಾರ್ಟರ್ ಡಿ ಸಿ ಆಫೀಸ್ ಇವತ್ತಿಗೂ ಸ್ವಂತ ಬಿಲ್ಡಿಂಗ್ ಕಟ್ಟಿಲ್ಲ ಬಿಡ್ಬೋದ್ರೆ, ಅಲ್ಲಿ ಆದಿಲ್ ಶಾಹಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ದಾಗ ಆಫೀಸ್ ಅದಾವ. ಆದ್ರೆ ನಾವು ಇಂಡಿಪೆಂಡೆಂಟ್ ಆಗಿ ಮನೆ ವಿಧಾನಸೌಧ ಕಟ್ಟಿಸಿದ್ದೀವಿ. ಎ ಸಿ ತಹಸೀಲ್ದಾರ್ ಸಬ್ ರಿಜಿಸ್ಟರ್ ಎ ಡಿ ಎಲ್ ಆರ್ ಅಷ್ಟಲ್ಲದೆ ಇನ್ನೊಂದು ರಾಜ್ಯ ಮಟ್ಟದ ಮಂಡಳಿಯನ್ನು ಮಾಡಿಸಿದೀವಿ. ಇಲ್ಲಿ ನಿಂಬೆ ಬೆಳೀತಕ್ಕಂಥ ಹೆಚ್ಚಿನ ಪ್ರದೇಶ ನೀವೆಲ್ಲ, ನಿಮ್ಮ ನಿಂಬೆಗೆ ಬೆಳೆಗೆ ಒಂದು ಸ್ಥಾನಮಾನ ಬರಲಿ ಅಂತೇಳಿ ಲೈನ್ ಡೆವಲಪ್ಮೆಂಟ್ ಬೋರ್ಡ್ ಅಂತೇಳಿ ಮಾಡಿದೀವಿ ನಾವು. ಹೊಸ ಆವಿಷ್ಕಾರಗಳನ್ನು ಕೊಡಿಸ್ತಾ ಇದ್ದೀವಿ. ಜಿಐ ಟ್ಯಾಕ್ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಮಾಡಿದ್ರೆ ವಿಶ್ವ ಮಾರುಕಟ್ಟೆಗೆ ನಮ್ಮ ಲಿಂಬೆಯನ್ನು ಪರಿಚಯಿಸ್ತಕ್ಕಂಥ ಮತ್ತು ಬ್ರ್ಯಾಂಡ್ ಹೆಂಗ್ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಇಂಡಿ ಲೈನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ಮಾಡಿ. ಯಾರಿಗಾರು ಗೊತ್ತಿತ್ತಲ್ಲಿ ಜಿಐ ಟ್ಯಾಗ್ ಅಂದ್ರೆ ಏನು ಅನ್ನೋದ್ರೆ? ಇಲ್ಲ ರಾಜಕಾರಣ ಮಾಡೋರಿ, ನೀವೇನು ಯುವಕರಿದ್ರೆ ವಿದ್ಯಾವಂತರಿದ್ರೆ ನಿಮ್ಮನ್ನ ನೀವೇನು ಪ್ರಶ್ನೆಯನ್ನು ಮಾಡ್ಕೊಳ್ಳಿ, ಜಿಐ ಟ್ಯಾಗ್ ಅಂದ್ರೆ ಏನೋ ಗೊತ್ತಿರುತ್ತೀನಿ ಈ ಭಾಗದ ರಾಜಕಾರಣಿಗಳಿಗೆ. ನಾನು ಅದನ್ನ ಈ ಭಾಗಕ್ಕೆ ಬಿಜಾಪುರ ಜಿಲ್ಲೆ ಮೊದಲೇ ಜಿಐ ಟ್ಯಾಗ್ ಕೊಡಿಸ್ತಾ ಇದ್ದೀವಿ ನಾವು. ಯಾವ್ದಂದ್ರೆ ನಿಂಬೆ ಬೆಳೆಗೆ ಹೊಸ ಆವಿಷ್ಕಾರಗಳು ನಮ್ಮಲ್ಲಿ ಬರ್ಬೇಕು, ನಮ್ಮ ಚಿಂತನೆಗಳು ಆ ದಾರಿಯಲ್ಲಿ ಸಾಗ್ಬೇಕು. ಅಭಿವೃದ್ಧಿ ಮುಖಾಂತರ ಈ ಭಾಗವನ್ನ ವಿಶ್ವವನ್ನು ಪರಿಚಯಿಸ್ತಕ್ಕಂಥ ವರ್ಲ್ಡ್ ಹೋಗ್ಬೇಕು ನಾವು. ಸೊ ನಮ್ಮ ಆ ವಿಷನ್ ಆ ಕಾನ್ಸೆಪ್ಟ್ ಆ ರೀತಿ ಇರಬೇಕಾಗ್ತದೆ. ಅದನ್ನ ನಿಂಬೆ ಅಭಿವೃದ್ಧಿ ಮಂಡಳಿ ಮುಖಾಂತರ ಆ ದಸೆಯಲ್ಲಿ ಸಾಕ್ತಾ ಇದ್ದೀವಿ. ಬಹಳ ಮಂದಿಗೆ ನಿಂಬೆ ಅಭಿವೃದ್ಧಿ ಮಂಡಳಿ ಮಾಡೋದಕ್ಕೆ ರೇಟ್ ಹೆಚ್ಚಿಗೆ ಮಾಡೋ ಸಂಬಂಧ ಮಾಡ್ಯಾರ ಅಂತ ಹೇಳಿ ಅಲ್ಲ, ಮಾರ್ಕೆಟ್ ಅಲ್ಲ. ಆ ನಿಂಬೆ ಬೆಳೆಗೆ ಮೇಲೆ ಒಂದು ಸಂಶೋಧನೆಯನ್ನ, ಆ ನಿಂಬೆ ಬೆಳೆಗೆ ಒಂದು ಸ್ಥಾನಮಾನವನ್ನ, ಆ ನಿಂಬೆ ಬೆಳೆ ಮುಖಾಂತರ ಏನೆಲ್ಲ ಸೈಡ್ ಪ್ರಾಡಕ್ಟ್ ಮಾಡ್ಕೊಂತಕ್ಕಂಥ ಹೊಸ ವಿಚಾರಗಳನ್ನ ಹೊಸ ಆವಿಷ್ಕಾರಗಳನ್ನ ನಡೆಸಲಿ ಅಂತೇಳಿ ನಾನು ಅದನ್ನ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ನೀವೇ ನೋಡಿರಲ್ಲ ಇವರೇನಿಲ್ಲ, ಕೃಷಿ ವಿಜ್ಞಾನ ಕೇಂದ್ರ 53 ಎಕರೆ ಇರ್ತದೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಲ್ಯಾಂಡ್. ಯಾರು ಫಾರ್ಮ್ ಅಂತ ಕರಿತಿದ್ದೇವೆ ನಾವೆಲ್ಲ, ಚಿಕ್ಕಬೇರೂರಕ್ಕೆ ರೈಲ್ವೆ ಸ್ಟೇಷನ್ ಹೋಗು ಪಕ್ಕಕ್ಕೆ ಯಾರು ಏನು ಮಾಡಿರ್ಲಿಲ್ಲ. ನಾನು ಅದನ್ನ ಕೃಷಿ ವಿಜ್ಞಾನ ಕೇಂದ್ರ ಎಚ್ ಕೆ ಪಾಟೀಲ್ ಕೂಡ ಸಂಪರ್ಕ, ನಾ ಹುಲ್ಕೋಟಿಗೆ ಹೋದೆ ಅಂದ್ರೆ ಅವ್ರು ಕೂಡ ಕೃಷಿ ವಿಜ್ಞಾನ ಕೇಂದ್ರದ ಕೊಂಡಿರ್ತಿದ್ದೆ. ಹುಲ್ಕೋಟಿ ಒಳಗೆ ಇವ್ರು ಗದಗ ಬೆಟಗೇರಿ ನಡು ಮಾಡ್ಯಾರ, ನಾವ್ಯಾಕೆ ನಂಬಲ್ಲಿ ಮಾಡಬಾರ್ದು ಅಂತೇಳಿ ನಾ ಕೃಷಿ ವಿಜ್ಞಾನ ಕೇಂದ್ರ ಮಾಡಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಅಂದ್ರೆ ನಮ್ಮ ರೈತರು ಏನೋ ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡ್ಲಿಕ್ಕೆ ದೂರಿಗೆ ಹೋಗುದು ಬೇಡ, ಇಲ್ಲೇ ವಿಜ್ಞಾನಿಗಳ ಮುಖಾಂತರ ನಮ್ಮ ರೈತರಿಗೆ
ಆ ಸೌಲಭ್ಯ ಸಿಗಲಿ ಅಂತ ಹೇಳಿ ಕೃಷಿ ವಿಜ್ಞಾನ ಕೇಂದ್ರ ಮಾಡಿದೇವ. ಸೊ ಈ ಚಿಂತನೆ ಮೊದಲಿನವರು ಯಾರೇ ಮಾಡಿದಾರೋ ಇಲ್ಲೋ ಅನ್ನೋದನ್ನ ಯಾರೇ ಬಂದಿದ್ರು ಹೇಳಿದ್ರೆ ಹೇಳಿ ನೋಡ ಮನಸ್ಸುದಟ್ಟು ಬಿಟ್ಬಿಡಿ. ಸೊ ಈ ಕೆಲಸ ಮಾಡಿದೆವು ಇಲ್ಲೋ ಇನ್ನ ಇಸಾರ ಹೇಳಿದ್ರು ಈ ಭಾಗಕ್ಕೆ ಬೆಳವಣಿಗೆ ಆಗ್ಬೇಕಾದ್ರೆ ಶೈಕ್ಷಣಿಕ ಪ್ರಗತಿ ಆಗ್ಬೇಕಾಗ್ತದೆ. ಇವತ್ತು ಇಲ್ಲಿ ಬೀರಪ್ಪನಗರ್ ಸ್ಕೂಲ್ದಾಗ ಬೀರಪ್ಪನಗರ್ ಪ್ರೈಮರಿ ಸ್ಕೂಲ್ದಾಗ ನೆಲ್ ಮೇಲೆ ಕೂತು ಡಿಗ್ರಿ ಮಕ್ಕಳು ಡಿಗ್ರಿ ಕಾಲೇಜ್ ಮಕ್ಕಳು ನೆಲ್ ಮೇಲೆ ಹೋಗ್ತಿದ್ದಾರೆ. ನಾನು ಅವ್ರಿಗೆ ಒಂದು ಇಂಡಿಪೆಂಡೆಂಟ್ ಆಗಿ ಡಿಗ್ರಿ ಕಾಲೇಜ್ ಆದರ್ಶ ಸ್ಕೂಲ್ ITI ಕಾಲೇಜ್ ಮೈನಾರಿಟಿ ಹಾಸ್ಟೆಲ್ ಮೈನಾರಿಟಿ ಹೈಸ್ಕೂಲ್ ನಾಚಿಕೆ ಆಗ್ಬೇಕು ನಮ್ಮವ್ರಿಗೆಲ್ಲ. ಒಂದು PUC ಸೈನ್ಸ್ ಕಾಲೇಜ್ ಇರಲಿಲ್ಲ ಅನಂತಪಣ ಗೌರ್ಮೆಂಟ್. ನಾನು ಅದನ್ನು ಚಿಕ್ಕಮಂಗಳೂರಿಗಿಂತ ಟ್ರಾನ್ಸ್ಫರ್ ಮಾಡಿಸಿ ಇಂಡಿ ನಗರದೊಳಗೆ ಒಂದು ಸೈನ್ಸ್ ಕಾಲೇಜ್ ಮಾಡ್ತಕ್ಕಂಥ ನಮ್ಮ ಮಕ್ಕಳಿಗೆ ಯಾರು ಆರ್ಥಿಕವಾಗಿ ಸದೃಢರ ಕೋಸ್ಟಲ್ ಬೆಂಗಳೂರಿನ ಮೆಟ್ರೋಪಾಲಿಯನ್ ಸುದೇ ಶಾಲೆ ಕಲಿಸ್ತಾರ. ಈ ಬಡ ಮಕ್ಕಳಲ್ಲಿ ಕಲಿಬೇಕು. ಇವರಿಗೆ ಶೈಕ್ಷಣಿಕ ಪ್ರಗತಿ ಆಗ್ಬೇಕಾದ್ರೆ ಸರ್ಕಾರವೇ ಕಾಲೇಜುಗಳು ಸರ್ಕಾರಿ ಶಾಲೆಗಳು ಇರಬೇಕಾಗ್ತದೆ ಒಂದು ಚಿಂತನೆಯಿಂದ ನಾನು ಅದನ್ನ ಒಂದು ಗವರ್ಮೆಂಟ್ PUC ಕಾಲೇಜ್ ಡಿಗ್ರಿ ಕಾಲೇಜ್ ಎಂಟು ಕಡೆ ನೀವೆಲ್ಲ ನೋಡ್ಬೋದು. ಬಿಜಾಪುರ ಹೋಗ್ಬೇಕಾದ್ರೆ ಸ್ಟೇಡಿಯಂ ಎದುರುಗಡೆ ಎಷ್ಟು ಬಿಲ್ಡಿಂಗ್ ಇದ್ದು ಮೊದಲು ಎಂದರು ಇದ್ದು ಅನ್ನೋ ಬಿಲ್ಡಿಂಗ್ ಆ ಸ್ಟೇಡಿಯಂ ಹೆಲಿಪ್ಯಾಡ್. ಇವತ್ತು ಯಾರಾದ್ರೂ ಯಾವುದೇ VIP ಮೂಮೆಂಟ್ ಇತ್ತು ಅಂದ್ರೆ ಇಂಡಿ ತಾಲೂಕಾಗ ಹೆಲಿಪ್ಯಾಡ್ ಮಾಡ್ಬೇಕಾದ್ರೆ ಸ್ವಲ್ಪ ಆ ಸಂದರ್ಭಕ್ಕೆ ಮಾಡ್ತಿದ್ದೆ. ಒಂದು ಹೆಂಡಿ ರಾಡಿಲಿ ಹೆಲಿಪ್ಯಾಡ್ ಮಾಡ್ತಿದ್ದೆ. ಆದ್ರೆ ಇವತ್ತು ಸ್ಟೇಡಿಯಂ ಮಗ್ಗಲಕ್ಕೆ ಪರ್ಮನೆಂಟ್ ಹೆಲಿಪ್ಯಾಡ್ ಮಾಡಿದ್ವಿ. ಸೊ ಈ ಕಾನ್ಸೆಪ್ಟ್ ಗಳು ಮೊದಲು ಯಾಕೆ ಇರಲಿಲ್ಲ ಈಗ ಯಾಕೆ ಪಡೆಯೋದು ಅನ್ನೋದನ್ನ ನೀವೆಲ್ಲ ತಿಳ್ಕೋಬೇಕಾಗ್ತದೆ. ಸೊ ಆ ಕೆಲಸ ನಾವು ಮಾಡಿದ್ರು ಇಲ್ಲ ಅಂತೇಳಿ ಬರೀ ಇಂಡಿ ನಗರಿಗೆ ಅಷ್ಟೇ ಮಾಡಿಲ್ಲ, ಚಳಕಿ ಎಂಎಲ್ ಪಡೆಲ್ರ ಮಗ್ಗಲು ಅಲ್ಲಿ ಸೆಂಟ್ ಮಕ್ಕಳು UKP ಸೆಂಟರ್ದಾಗ ಡಿಪ್ಲೊಮಾ ಕಾಲೇಜ್ ಇಂಜಿನಿಯರಿಂಗ್ ಕಲಿತಕ್ಕಂಥ ಮಕ್ಕಳು ಅಲ್ಲಿ ಆ ಮಗ್ಗಲ್ಗೆ UKP ಸೆಂಟ್ ಇತ್ತು. ಆ ಸೆಂಟರ್ದಾಗ ಮಕ್ಕಳು ಸಾಲಿ ಕಲಿತಿದ್ರು. ಅವ್ರಿಗೆ ಇವತ್ತು ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಮಾಡಿ ಇವತ್ತು ಹೆಂಗದಂದ್ರೆ ನೀವು ನೋಡ್ಬೋದು. ಜಳಕಿಯಿಂದ ಬರಬೇಕಾದ್ರೆ ಹೋಗ್ಬೇಕಾದ್ರೆ ಬಿಲ್ಡಿಂಗ್ಗಳು ಹೆಂಗದಾವ ಅಲ್ಲಿ ಅಂತೇಳಿ. ಅಲ್ಲಿ ಡಿಗ್ರಿ ಕಾಲೇಜ್ PUC ಕಾಲೇಜ್ ಡಿಪ್ಲೊಮಾ ಕಾಲೇಜ್ ಯಾವ ವಿಧದಲ್ಲಿ ನಾವು ಕಟ್ಟಿದ್ದೀವಿ ಅಂತೇಳಿ. ಜಳಕಿ ಮೊದಲು ಎದಕ್ಕೆ ಪ್ರಖ್ಯಾತಿ ಇತ್ತು, ಇವತ್ತು ಎದಕ್ಕೆ ಪ್ರಖ್ಯಾತಿ. ಆ ಉರ ಕಾರ್ಯಕ್ರಮ ಅಂದ್ರೆ ವಿದ್ಯಾಕಾಶಿ ಮಾಡ್ರಿ ಹುಡುಗ್ರ ಕರೀತಾರೆ. ಮೊದಲು ಏನಿತ್ತು ಅಂದ್ರೆ ಚೆಕ್ ಪೋಸ್ಟ್ ಅಂತ ಹೆಸರಿತ್ತು ಮಗದವರು. ಕೆಟ್ಟ ಹೆಸರು ಇಂಡಿ ತಾಲೂಕಕ್ಕೆ ಹೆಸರು ಯಾವ್ಯಾವ ಕೆಟ್ಟದಿದ್ದು ಅಂದ್ರೆ ಅದೊಂದು ಚೆಕ್ ಪೋಸ್ಟ್, ಇದೊಂದು ಕ್ರಿಮಿನಲ್ ಏರಿಯಾ, ಮೋಸ್ಟ್ ಬ್ಯಾಕ್ವರ್ಡ್ ಏರಿಯಾ ಅಂತ ಕರಿತೀವಿ. ಅದರಿಂದ ಬದಲಾವಣೆ ನಾನು ಮಾಡಿ ನಾವು ಇಲ್ಲೋ ಅನ್ನೋದನ್ನ ನೀವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಸೊ ಅದಕ್ಕಾಗಿ ನಿಮ್ಮ ಹತ್ರ ನಾನು ಮನವಿ, ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಿದೀವಿ ನಾವು. ಬರೀ ಇಷ್ಟೇ ಇಲ್ಲ, ಮೊರಾರ್ಜಿ ವಸತಿ ಶಾಲೆ ಆತರ್ಗ ನೀವು ಹೋಗಿ ನೋಡ್ಬೋದು. ಯೂನಿವರ್ಸಿಟಿ ಬಿಲ್ಡಿಂಗ್ ಮಾಡೋದನ್ನ ಮಾಡಿದೀವಿ ನಾವು. ಅನೇಕ ಕಡೆ ಇವತ್ತು ವಸತಿ ಶಾಲೆಗಳನ್ನ ಮೈನಾರಿಟಿ ಇಂಡಿ ನಗರದಲ್ಲೂ ಸಹಿತ ಇವತ್ತು ರೆಸಿಡೆನ್ಸಿಯಲ್ ಸ್ಕೂಲ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಒಂದು ಭಾಗ ಅಭಿವೃದ್ಧಿ ಆಗಬೇಕಾದ್ರೆ ಶೈಕ್ಷಣಿಕ ಪ್ರಗತಿ ಬಹಳ ಮುಖ್ಯವಾಗಿರುತ್ತದೆ. ಸೊ ಇಂಡಿ ಸಿಟಿ ಗ್ರಾಮೀಣ ಭಾಗ ಎಲ್ಲವನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥ ಕೆಲಸ ಮಾಡಿದೀವಿ. ನಿಮ್ಮ ಮಕ್ಕಳಿಗೆ 7 ಕಿಲೋಮೀಟರ್ ನೀವು ಓಡು ನೀರ ಇಂಡಿಯಾ ಹೂ ಓಡಿಸ್ ಬಹಳ ಸಮೀಪ ಇದ್ರಿ ನೀವು, ಇಲ್ಲೇ 5-10 ನಿಮಿಷ ಹೋಗ್ತೀರಿ. ಆದ್ರೆ ಇವತ್ತು ಅಲ್ಲಿ ರಸ್ತೆ ಮೊದಲು ಹೆಂಗಿದ್ದು ನಿಮ್ಮ ರೋಡ್ ಇವತ್ತು ಹೆಂಗ ಅಗಲು ಮಾಡಿದ್ವು. ಸಿಟಿಗೆ ರೋಡ್ಗಳೆಲ್ಲ ರೆಸಿಡೆನ್ಸಿಯಲ್ ಏರಿಯಾ ಇತ್ತಿತ್ತು, ಇವತ್ತದು ಕಮರ್ಷಿಯಲ್ ಆಗಿ ಟ್ರೀಟ್ ಮಾಡಿದಾರೆ. ತಮ್ಮ ಮನೆ ಮುಂದಿನ ಭಾಗ ಅಂಗಡಿ ಹೋಟೆಲ್ ಇದೇನೋ ಮಾಡ್ಕೊಂಡಾರ ಅಲ್ಲಿ. ಅದು ಒಂದು ರೀತಿಯಿಂದ ಬದಲಾವಣೆ ಆಗ್ಯದೋ ಇಲ್ಲೋ, ಅವ್ರಿಗೆ ಆರ್ಥಿಕ ಭದ್ರತೆ ಅನ್ನೋದಿಂದ ಒದಗಿಸೋದೋ ಇಲ್ಲೋ. ಅಭಿವೃದ್ಧಿ ಅಂದ್ರೆ ಎಲ್ಲ ಕಿಶೆದಾಗ ಹೋಗಿ ರೊಕ್ಕ ಕೊಡೋದು ಅಲ್ಲಕ್ಕೆ, ಅವ್ರನ್ನ ಸ್ವಾವಲಂಬಿ ಮಾಡೋದು, ಅವ್ರ ಕಾಲ ಮೇಲೆ ಅವ್ರು ಬದುಕ್ತಕ್ಕಂತ ಯೋಜನೆಗಳ ಮುಖಾಂತರ ನಾವು ಅವ್ರಿಗೆ ಒದಗಿಸಿಕೊಟ್ಟಿವಿ ಅಂದ್ರೆ ಅನುಕೂಲ ಆಗೋದಿಲ್ಲ ಅನ್ನೋದನ್ನ ನೀವೆಲ್ಲ ನೋಡ್ಬೇಕಾಗ್ತದೆ. ಅಂದ್ರೆ ಇಷ್ಟೇ ಆಗಿಲ್ಲ, ಸೋಷಿಯಲ್ ವರ್ಗಗಳೇನು ST ಮೈನಾರಿಟೀಸ್ ಕಾಂಗ್ರೆಸ್ ಸಿದ್ಧಾಂತದ ಮತದಾನರೇನು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಆ ವರ್ಗಗಳಿಗೆ ಇವತ್ತು ಎಲ್ಲ ಕಡೆ ಏನು ಶೋಷಿತ ವರ್ಗಗಳು ಎಲ್ಲೆಲ್ಲಿ ಬರುತ್ತಾರೆ ಅಲ್ಲಿ CC ರೋಡ್, ಸಮುದಾಯ ಭವನಗಳು ಎಲ್ಲ ವಿಧದಲ್ಲಿ ಮಾಡಿದೀವಿ ನಾವು. ಇವತ್ತು ಬಂಜಾರ ಭವನ ನಾವು ಇಂಡಿ ನಗರಕ್ಕೆ ಬಂದ್ರೆ ನೋಡ್ಬೋದು ಯಾವ ರೀತಿ ನಾನು ಮೊನ್ನೆ ಉದ್ಘಾಟನೆ ಮಾಡಿದೆ ನಾನು ಪ್ರಕಾಶ್ ರಾಠೋಡ್ ಅವರು ಕೂಡಿ. ಇವೆಲ್ಲವನ್ನ ನೀವೆಲ್ಲ ಗಮನಿಸಬೇಕಾಗ್ತದೆ. ಸೊ ಇಲ್ಲೇ ನಿಮ್ಮಲ್ಲೇ ಒಂದು ಗೋಡೌನ್ ಕಡಿದವಲ್ಲ ಇಲ್ಲಿ ನಿಮ್ಮ ಸೊಸೈಟಿ ಮಕ್ಕಳ ಬಗಲವರು ಬಂದಾಗ ಇಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಏನು ಅಪೇಕ್ಷೆ ಪಟ್ಟಿದ್ರಿ ಆ ಕೆಲಸನ ಮಾಡಿದೀವಿ ನಾವು. ನಿಮ್ದು ಏನು ಅಪೇಕ್ಷೆ ಇತ್ತು ಯಾರೇ ಕೈಲಿ ಕೊಟ್ಟು ಮಾಡಿದವ್ರು ಮೊದಲಿನವ್ರು ಯಾರೇ ಇದ್ರು ಅಂದ್ರೆ ಹೇಳ್ಬಿಡ್ರಿ, ನಾನು ರಾಜಕಾರಣ ಮಾಡಂಗಿಲ್ಲ, ಇಲ್ಲಿ ಇಳಿದು ಹೋಗ್ತೇನೆ. ನಾನು ನಾಳೆ 24ಕ್ಕೆ ಇನ್ನೂ ಮಾಡ್ಕೊಳ್ಳೋಕೆ ಅವಕಾಶ ಇದೆ. 10-15 ಲಕ್ಷ ಮುಸ್ಲಿಂ ಸಮುದಾಯದವ್ರಿಗೆ ಸಹಾಯ ಆಗಲಿ ಅಂತೇಳಿ ಯಾರೇ ಕೊಟ್ಟವ್ರು ಇದ್ರು ಅಂದ್ರೆ ನಾನು ಮಾತಾಡೋದು ಬಿಟ್ಟುಬಿಡ್ತೇನೆ. ಬರೀ ನಿಮ್ಮ ಒಂದೇ ಊರಿಗೆಲ್ಲ
ಮಾಡಿಸ್ತಾಳೆ ಇರುವೆ ತೆಗೆಯಲ್ಲ ಹೊಸ ಊರು ಮಾಡ್ಬೇಕಂದ್ರೆ ಜಮೀನ್ ತೋಟದ ರೊಕ್ಕನೇ ಕೊಡ್ರಿ ಇಲ್ಲ ಯಾಕ ನಾನು ಅದನ್ನ ಕೇಳಿ ಕೊಟ್ಟು ಹೇಳ್ತದ 8 ಲಕ್ಷ ಸದ್ರ ಈಗ ಮನೆ ಉದ್ಘಾಟನೆ ಮಾಡಿದ್ವಿ ನಾವು ಮಂಜು ಒಂದು ತಿಂಗಳ ಮಂಜು ಇವತ್ತು ಅಲ್ಲಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿನಿ ತಡವಲ್ಗದಾಗ ಮಾಡಿನಿ ಯಾಕಂದ್ರೆ ಇವರು ನಮ್ಮನ್ನ ಆಶೀರ್ವಾದ ಮಾಡಿರ್ತಕ್ಕಂಥ ಜನಾಂಗ ಹಿರಿಬೇನವ್ರು ಶಾದಿಮಾಲ್ ಈಗ ಬಿಗೆ ಬಡ್ಲು ಹಿಡಿದ್ರು ಅವ್ರ ಊರೊಳಗೆ ಜಾಹೀದ್ ಮೊಹಮ್ಮದ್ ನಮ್ಮ ಏನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರದವ್ರೆ ಅವರಿಗೆ ಆ ಊರೊಳಗೆ ಶಾದಿಮಾಲ್ ನಿಮ್ಮಲ್ಲಿ ಎಲ್ಲ ಕಡೆ ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ದೀವಿ ಸೊ ಇಷ್ಟೆಲ್ಲ ಕೆಲಸ ಮಾಡಿದವ್ರಿಗೆ ಇವತ್ತು ನೀವು ನಮಗೆ ಸಹಾಯ ಮಾಡಬೇಕಾಗ್ತದೆ ನಾನು ಅಷ್ಟೇ ಕಲ್ಕಲ್ ವಿನಂತಿ ಇಷ್ಟೆಲ್ಲ ಚಿಂತನೆ ಮಾಡೋದ್ರ ಜೊತೆಗೆ ನೀವು ಇರಬೇಕಾಗ್ತದೆ ಇದು ಪ್ರತಿ ನಿಮ್ಗೆ ಹೇಳಿದ್ರೆ ಮೊದಲಿಂದಂಗ ಭಾಷಣ ಮಾಡಿದ್ದೆ ಇವತ್ತು ನಾನೇನು ಹೇಳಿನೋ ನ್ಯಾಷನಲ್ ಹೈವೇ ಕೋಲರ್ ಶುಗರ್ ಫ್ಯಾಕ್ಟ್ರಿ ನಿಮ್ಮ ಇಂಡಿ ಊರಾಗಿದ್ರು ಮಿನಿ ವಿಧಾನಸೌಧ ಕೃಷಿ ವಿದ್ಯಾರ್ ಕೇಂದ್ರ ನಿಮ್ಮ ಅಭಿವೃದ್ಧಿ ಮಂಡಳಿ ಇವೇನೇನು ನಿಮ್ಗೆ ಕಾಣಿಸ್ತಾವ ಎಲ್ಲ ನಿಮ್ ಕಣ್ಣಿಗೆ ಕಾಣಿಸ್ತಾವ ಇವತ್ತು ನಾನೇನು ಇದನ್ನ ಹೊಸ ಇಟ್ಕೊಂಡು ಏನು ಹೇಳುವಂತಕ್ಕಂಥದ್ದಿಲ್ಲ ಇದೆಲ್ಲ ಮೊದಲಿನ ಕಥೆ ಆದ್ರೆ ಮುಂದೆ ಇನ್ನೊಂದಿಷ್ಟು ಏನು ಮಾಡ್ಬೇಕಾಗ್ಯದಂದ್ರೆ ಇನ್ನೊಂದಿಷ್ಟು ಕೈಗಾರಿಕೆಯನ್ನು ಬೆಳವಣಿಗೆ ಮಾಡ್ಬೇಕಾಗ್ಯದ ಯುವಕರಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ ಆಗಲಿ ಅಂತೇಳಿ ಇನ್ನೊಂದಿಷ್ಟು ಮೂರ್ತಿ ಭಾಗಕ್ಕೆ ಇರಿಗೇಷನ್ ಆ ರೇವಣ ಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ ಏನದ ಅದನ್ನ ಚಾಲನೆ ಕೊಟ್ಟಿದ್ದೀವಿ ನಾವು ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗ್ಯದ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ನಾನು ಸಾರಿಸನ್ ಗ್ರಾಮಕ್ಕವ್ರು ಕರ್ಕೊಂಡು ಹೋಗಿದ್ದೆ ಇಲ್ಲಿಗೆ ಒಟ್ಟಲ್ಲಿ ಅರಣ್ಯ ಪ್ರದೇಶದ ಅರಣ್ಯ ಇಲಾಖೆದವರು ಬಹಳ ದೊಡ್ಡ ಪ್ರಮಾಣದ ಅರಣ್ಯನ ಬೆಳೆಸಿದ್ದಾರೆ ಸೌರಸಂ ಗುಡ್ಡಕ್ಕೆ ನೀವು ಯಾರು ಹೋದ್ರಿ ಅಂದ್ರೆ ನೋಡಂಗಾಗ್ಯದ ಅಲ್ಲಿ ನಾನು ಸಿದ್ದೇಶ್ವರಪ್ಪ ಕರ್ಕೊಂಡು 2 ಸಾರಿ ಹೋದಾಗ ಅವ್ರು ನಾನು ಹೇಳಿದ್ ಒಂದೇ ಈ ಭಾಗಕ್ಕೆ ನೀರು ತಗೊಂಡ್ರೆ ಅಂತ ಸೌರಸಂಗದ ಗುಡ್ಡ ಎಷ್ಟು ಎತ್ತರ ಅಂದ್ರೆ ಇಡೀ ಜಿಲ್ಲೆಯೊಳಗೆ ಅತಿ ಹೈಟ್ ಇರ್ತಕ್ಕಂಥ ಪ್ರದೇಶ ಇದ್ರೆ ಸೌರಸಂ ಗುಡ್ಡ ನಿಮ್ ಊರು ಬೀರೋದವ್ರು ನಮ್ ಕೇಳಿಸೋಕ್ರೆ ಮೊದಲಿನ ಶಾಸಕರು ಏನಿದ್ರು ಅವ್ರ ಊರು ಸೊ ಅಲ್ಲಿ ನಾ ಕೇಳಿಸೋಕ್ರೆ ನನ್ನ ಜೊತೆಗೆ ಬಂದಿದ್ರು ಅಲ್ಲಿ ಆ ಎತ್ತರ ಪ್ರದೇಶಕ್ಕೆ ನೀರನ್ನ ತಂದು ಆಲಮಟ್ಟಿದಿಂದ ಅಲ್ಲಿ ತಂದು ಬಿಟ್ಟು ಇಡೀ ಭೂಮಿ ನೀರು ಹರಿಸಿದ್ರು ಆ ರೇವಣ ಸಿದ್ದೇಶ್ವರ ಯಾತ್ ನೀರಾವರಿ ಯೋಜನೆ 3 ಹಂತದ ಒಂದು ಜಾಕ್ವೆಲ್ ಒಂದು ಪೈಪ್ ಲೈನ್ ಟ್ರ್ಯಾಕ್ ಮಾಡಿ ಅಲ್ಲಿಂದ ಇಲ್ಲಿ ಗ್ರಾವಿಟಿ ಮೇಲೆ ಫ್ಲೋ ಮಾಡ್ತೀವಿ ಸೊ ಇಷ್ಟು ಅನುಕೂಲ 28,000 ಹೆಕ್ಟರ್ ಬರೀವರೆ 70,000 ಎಕರೆ 70,000 ಎಕರೆ ಆ ಯೋಜನೆಯನ್ನ ಬಹುತೇಕ ಆಯ್ತು ಅಂದ್ರೆ ಇಂಡಿ ತಾಲೂಕಾ ಆಲ್ಮೋಸ್ಟ್ ಆಲ್ 80% ಇರಿಗೇಷನ್ ಆಗ್ತದೆ ಸೊ ಇವೆಲ್ಲ ಕೆಲಸ ಮಾಡಿರ್ತಕ್ಕಂಥ ಚಿಂತನೆ ಇಟ್ಟುಕೊಂಡು ಈ ಕೆಲಸ ಮಾಡ್ತಾ ಇದೀವಿ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೀವಿ ನಾವು ಬ್ರಿಟಿಷರ್ ಕಾಲದಾಗ 2ನೇ ಸಬ್ ಡಿವಿಜನ್ ನಮ್ಮ ಬಿಜಾಪುರ ಜಿಲ್ಲೆ ಮೊದಲಿನ 3 ಸಬ್ ಡಿವಿಜನ್ ಬಿಜಾಪುರ್ ಬಾಗಲ್ಕೋಟ್ ಜಮಖಂಡಿ ಇಂಡಿ 4 ಸಬ್ ಡಿವಿಜನ್ ಇತ್ತು ಇದ್ರಾಗ ಬಾಗಲ್ಕೋಟ್ ಒಂದು ಜಿಲ್ಲೆ ಆಗ್ಯದ ನಮ್ದೊಂದು ಜಿಲ್ಲೆ ಮಾಡಿದ್ರಿ ಅಂತ ಡಿಮಾಂಡ್ ಅದ ನಾನು ಯಾಕೆ ಜಿಲ್ಲೆ ಮಾಡಿದ್ರಿ ಅಂತ ಡಿಮಾಂಡ್ ಅದ ಅಂದ್ರೆ ನಮ್ಗಿಂತ ಭೌಗೋಳಿಕವಾಗಿ ಕಡಿಮೆ ಇದ್ದಂತೂ ಬಹಳ ಜಿಲ್ಲೆ ಮಾಡಿರಿ ನೀವು ಉಡುಪಿ ಹಾವೇರಿ ಯಾದಗಿರ್ ಮತ್ತೆ ನಮ್ದು ಯಾಕೆ ಮಾಡಂಗಿಲ್ಲ ರಾಜಕಾರಣಕ್ಕಾಗಿ ನಿರ್ಣಯ ಮಾಡಿರ್ತಕ್ಕಂಥ ಮೊನ್ನೆ ಮೊನ್ನೆ ವಿಜಯನಗರ ಜಿಲ್ಲೆ ಮಾಡಿರಿ ಹೊಸಪೇಟದೊಳಗೆ ಆನಂದ್ ಸಿಂಗ್ ಮಾತು ಕೇಳಿ ನಮ್ಗ್ಯಾಕೆ ನೀವು ಮಾಡಂಗಿಲ್ಲ ಶೈಕ್ಷಣಿಕವಾಗಿ ಮುಂದೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ಮೊದಲು ರೆವಿನ್ಯೂ ಸಬ್ ಡಿವಿಜನ್ ನಮ್ಗೆ ಹಂಚಿಕೊಡಲ್ಲ ಎಸಿ ಆಫೀಸ್ ನಮ್ಮಲ್ಲೇ ಇತ್ತು ಪೊಲೀಸ್ ಸಬ್ ಡಿವಿಜನ್ ನಮ್ಮಲ್ಲಿ ಇತ್ತು ಪವರ್ ಏನ್ ಹೆಸ್ಕಾಮ್ ಡಿಪಾರ್ಟ್ಮೆಂಟ್ ಎಜುಕೇಷನ್ ಪೋಸ್ಟ್ ನಮ್ಮಲ್ಲಿದೆ ನಾನು 1 ವರ್ಷ ಕೃಷಿ ಡಿಡಿಟು ಆಫೀಸ್ ಜಿಲ್ಲಾ ಮಟ್ಟದ 2ನೇ ಆಫೀಸ್ ಇಲ್ಲಿ ತಂದಿನೋ ರಾಜ್ಯ ಮಟ್ಟದ ಅಭಿವೃದ್ಧಿ ಮಂಡಳಿ ನಮ್ಮಲ್ಲಿರುವ ಮಿನಿ ವಿಧಾನಸೌಧ ಇನ್ಫ್ರಾಸ್ಟ್ರಕ್ಚರ್ ಏನ್ ನಾಳೆ ನಿಮ್ಗೆ ಡಿಸಿ ಆಫೀಸ್ ಮಾಡೋದಕ್ಕೆ ಬೇಕು ಆ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ನಾನು ಒದಗಿಸ್ಕೊಡ್ತೀನಿ ನೀವು ನಮ್ಗೆ ಯಾಕೆ ಜಿಲ್ಲೆ ಮಾಡಂಗಿಲ್ಲ ಜಿಲ್ಲೆ ಆಯ್ತು ಅಂದ್ರೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಬಹಳ ಅನೇಕ ರಂಗದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಯ್ತು ಪಾಪ್ಯುಲೇಷನ್ ಇವತ್ತು ಬಾಗ ಏನು ಸಿಂದಗಿ ಆಲ್ಮೆ ಬೇರೆ ಚಡಚಾಡ ಜನ ನಮ್ಮ ನಗರಕ್ಕೆ ಇಡೀ ಬಂದ್ರು ಅಂದ್ರೆ ಇಂಡಿ ನಗರದ ವ್ಯಾಪಾರ ಉದ್ಯೋಗ ಇಸುಗೂಡ್ರದವ್ರ ಅವರೆಲ್ಲ ಉದ್ಯಮಿಗಳು ಸೊ ಅವರು ನಗರಕ್ಕೆ ಅನುಕೂಲ ಆಗ್ತದೆ ನಿಮ್ ಪ್ರಾಪರ್ಟಿ ವ್ಯಾಲ್ಯೂ ಜಿಲ್ಲಾ ಮಾಡಿದ ಸಾಲೋಟಿಗೆ ಇಂಡಿ 1 ವರ್ಷ 2 ವರ್ಷ ಕೂಡುದು ಕಾರಣ ಏನಂದ್ರೆ ಗದಗ ಬೆಟಗಿರಿ ಅದಾಗ್ತದೆ ಬರೀ ನಿಮ್ಮ ಒಂದೊಂದೇ ಇಲ್ಲ ರೂಗಿ ಇಂಗಳಿಗೆ ಚಿಕ್ಕಬೇನೂರ್ ರೈಲ್ವೆ ಸ್ಟೇಷನ್ ಆಲ್ಮೋಸ್ಟ್ ಆಲ್ ಜಿಲ್ಲಾ ಕೇಂದ್ರದಿಂದ 4 ಮಗಲ್ದೂರವ್ರು ಇದ್ರೆ ನಿಮಗೂ ಬೆಳವಣಿಗೆ ಆಗ್ತದೆ ಸೊ ಈ ವಿಷನ್ ಈ ಕಾನ್ಸೆಪ್ಟ್ ಇರಬೇಕಾಗ್ತದೆ ಈ ಪ್ರದೇಶವನ್ನು ಇನ್ನೊಂದಿಷ್ಟು ನಿಮ್ಮ ಎಲ್ಲ ರಂಗದಲ್ಲಿ ಬೆಳವಣಿಗೆ ಆಗ್ತಿತ್ತಂದ್ರೆ ಯಾಕೆ ಇದನ್ನ ಮಾಡಬಾರ್ದು ಓಬಿರಾಯನ ಕಾಲದಾಗಿದ್ದಂತ ಚಿಂತನೆಗಳನ್ನ ಇಟ್ಕೊಂಡು ಸಾಗರ ರಾಜಕಾರಣ ಅಲ್ಲ ಹೊಸ ಬದಲಾವಣೆ ಜೊತೆಗೆ ಹೊಸ ಆವಿಷ್ಕಾರಗಳ ಜೊತೆಗೆ ನಮ್ಮ ಯೋಜನೆಗಳನ್ನ ನಮ್ಮ ದೂರದೃಷ್ಟಿ ಆ ದಾರಿಯಲ್ಲಿ ಸಾಗಬೇಕಾಗ್ತದೆ ಸೊ ಆ ದೂರದೃಷ್ಟಿಯನ್ನು ನಾನು ಮಾಡ್ತಾ ಇದ್ದೀನಿ
ಆದ್ರೆ ಸಾಲೋಟಿವರೆಗೆ ಹೆಚ್ಚಿಗೆ ಮತ ಅಂದ್ರೆ ಈ ಮತದ ಮೇಲೆ ಅದು ಶಾಂತಿಗಾಗಿ ಮತ ಹೆಚ್ಚಿಗಿರ್ತಕ್ಕಂತ ಚಿಂತನೆಯಿಂದ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀವಿ ನಾವು. ಮತ್ತೆ ನಮ್ಮ ಚುನಾವಣೆಗಳನ್ನು ಬಹಳ ಹೆಂಗೆ ನಿಮ್ಮ ಆಶೀರ್ವಾದದಿಂದ ಗೆಲ್ಲಬೇಕಂತ ಹೇಳಿದ್ರು. ನನ್ನ ಈರುಳ್ಳೇ ಚುನಾವಣೆ ಆದ್ರೆ ನನಗೆ ಶಾಂತಿಯಿಂದ ಪ್ರೀತಿಯಿಂದ ಗೆಲ್ಲಬೇಕು. ಎಲ್ಲಿ ಯಾರು ಯಾವ ಮತದಾನ ಯಾವ ರೂಪದಲ್ಲಿ ಬರ್ತೀವಿ ಅಂತಕ್ಕಂತ ಈ ಶಾಂತಿಯ ಮತಕ್ಕೆ ನೀವು ಹಾಕಬೇಕಾಗಿದೆ. ಇವತ್ತು ಕುವೆಂಪು ಅವರದೊಂದು ಹಾಡದ ನೋಡ್ರ ನಿಮ್ಮ ಪಟ್ಲ್ರೆ ಶಾಂತಿಯ ತೋಟ ಅಂತೇಳಿ ಕರ್ನಾಟಕ ಶಾಂತಿಯ ತೋಟ. ನಮ್ಮ ನಾಡ ಕವಿ ಕುವೆಂಪು ಅವರ ವಿಚಾರಧಾರೆಯಿಂದ ಈ ನಾಡನ್ನ ಕಟ್ಟಬೇಕಾಗಿದೆ ನಾವೆಲ್ಲ. ಆ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಆ ಸಾಹಿತ್ಯಿಕ ಹಿನ್ನೆಲೆಯಿಂದ ನಾವು ಸಾಗಬೇಕಾಗಿದೆ. ಯಾಕಂದ್ರೆ ನಮ್ಮದು ಭಾಗ ಸಾಹಿತ್ಯಿಕ ಹಿನ್ನೆಲೆ. ಇವತ್ತು ಹಲಸಂಗಿ ಗೆರೆಯರ ಬಳಗ ಮಧುರ ಚನ್ನರಾಗಿರ್ಬೋದು, ಸಿಂಪಿ ಲಿಂಗಣ್ಣವರಾಗಿರ್ಬೋದು, ಇಂತ ಅನೇಕ ವಿದ್ವಾಂಸರು ಈ ಭಾಗಕ್ಕೊಂದು ಸ್ಪರ್ಶ ಕೊಟ್ಟು ಹೋಗಿದ್ದಾರೆ. ಆ ಮೌಲ್ಯಗಳಿಂದ ನಾವೆಲ್ಲ ಸಾಗಬೇಕಾಗಿದೆ. ಇಂಡಿಯಾ ಪ್ರಬುದ್ಧ ಮತದಾರರಲ್ಲಿ ನನ್ನ ಕಳಕಳಿ ಪ್ರಾರ್ಥನೆ ಇಷ್ಟೇ, ಒಳ್ಳೆತನಕ್ಕಾಗಿ, ನೀತಿಗಾಗಿ, ಮೌಲ್ಯಗಳಿಗಾಗಿ, ಅಭಿವೃದ್ಧಿಗಾಗಿ. ನೀವು ಒಂದು ಜೀತಿ ಕೊಡ್ತೀರಿ ಅಥವಾ ಕೆಲಸಕ್ಕೆ ಕರ್ಕೊಂಡು ಹೋಗ್ತೀರಿ ಮುಂಜಾನೆ, ಸಂಗೀತನ ಅವ್ನ ಕೆಲಸ ಚೆನ್ನಾಗಿ ಮಾಡ್ತಾನೋ ಇಲ್ಲ ಅವನಿಗೆ ನೀವು ಸರಿಯಾಗಿ ಕೂಲಿ ಕೊಡಬೇಕಾಗ್ತದೆ. ಮತ್ತು ಕರಡು ಬೆನ್ನಾಗಿ ಚಪ್ಪಡಿಸಿ ಹೇಳ್ಬೇಕಾಗ್ತದೆ. ಕೂಲಿ ಅಂತರೂ ಕೊಟ್ಟೆ ಕೊಡ್ತೇವೆ, ಬೆನ್ನಾಗಿ ಕೈ ಇಟ್ಟು ಭಾಳ ಚೆನ್ನಾಗಿ ಕೆಲಸ ಮಾಡಿ ಪ್ರತಿ ಹೇಳಿದ್ರೆ ಅಂದ್ರೆ ಆ ಶಬಾಷ್ ಕೊಡು. ಆ ಶಬಾಷ್ ಏನಂದ್ರೆ ಲೀಡ್, ಅದು ಎಷ್ಟು ಲೀಡ್ ಹೆಚ್ಚು ಕೊಡ್ತೀರಿ ಪಗಾರ ಜೊತೆಗೆ ಹುಡುಗಂಬಿಸಿದಂಗೆ ಆಗ್ತದೆ ನೀವು. ಸೊ ಅಷ್ಟು ಕಳಕಳಿ ಹೇಳೋ ಸಂಬಂಧ ನಿಮ್ಮ ಹತ್ರ ಬಂದಿನೋ. ನಿಮ್ಮ ಭಾಳ ಲೀಡ್ಗಳು ನೋಡಿ ನಾನು, ನಿಮ್ಮ ಆಶೀರ್ವಾದದಿಂದ ಇಂಡಿ ತಾಲೂಕಿನಾಗ ಯಾರು 33,000 ಲೀಡ್ ಸಿಕ್ಕಿರಲಿಲ್ಲ ಎಂದು ಏನಂದ ಗುಣ. ಆ ಲೀಡ್ ಕೊಟ್ಟು ಗೆಲ್ಸಿದ್ರಿ ನೀವು ಸಿದ್ದರಾಮಯ್ಯ ಸಾಹೇಬ್. ನಾನು ಲೀಡ್ ನೋಡಿ ಅದಕ್ಕೆ ಫಂಡ್ ಕೊಡ್ತೀನಿ ನನಗೆ 33,000 ಲೀಡ್ ಆಗಿರುತ್ತೆ ಮಗನ್ 33,500 ಕೊಟ್ಟ ಅವರು. ಇವತ್ತು ನೀವು ಇನ್ನೊಂದು ಲೀಡ್ ಕೊಟ್ಟರೆ ಅಂದ್ರೆ ಇನ್ನೊಂದು ರೊಕ್ಕ ತರ್ಲಿಕ್ಕೆ ಅನುಕೂಲ ಆಗ್ತದೆ. ನನ್ನ ಮನೆಗೆಲ್ಲ ನಿಮಗಾಗಿ ಇವೇನು ಯೋಜನೆಗಳನ್ನು ಇಟ್ಟಿನೋ ಈ ಕೆಲಸಕ್ಕಾಗಿ. ಶುಗರ್ ಫ್ಯಾಕ್ಟರಿ ಕಟ್ಟಿದ್ರೆ ಏನ್ ಲಾಭ ಆಗಿದೆ ಅಂದ್ರೆ ಒಂದು 700 ಜನ ದುಡಿತಾರೆ ಅಲ್ಲಿ. ಪರೋಕ್ಷವಾಗಿ ಅಪರೋಕ್ಷವಾಗಿ ಟ್ರ್ಯಾಕ್ಟರ್ ಹಿಡಿದು, ಲೇಬರ್ ಹಿಡಿದು, ಕಬ್ಬು ಬೆಳೆಗಾರ ಹಿಡಿದು 10,000 ಜನರಿಗೆ ಅದರ ಪರೋಕ್ಷವಾಗಿ ಲಾಭ ಆಗ್ತದೆ. ಇವತ್ತು ನ್ಯಾಮಗೌಡರು ನಮ್ಮಲ್ಲಿ ಫ್ಯಾಕ್ಟರಿ ಕಟ್ಟೋದು ಇರೋ ನೋಡಿದ್ರೆ ಪಾಪ ನಮ್ಮವರೆಲ್ಲ ಪ್ರಯತ್ನ ಮಾಡಿದ್ರು, ಇವತ್ತಿಗೂ ಸಹಿತ ಅದು ತೊಂದರೆ ಇಲ್ಲ. ಇವತ್ತು KPR ಅವರು ಬಂದ್ ಮಾಡಿದ್ದಾರೆ, ನನ್ನ ಆತ್ಮೀಯರಾಗಿರ್ತಕ್ಕಂಥ JD ಪಾಟೀಲ್ರಲ್ಲಿ ಒಂದು ಮಾಡಿದ್ದಾರೆ. ನಮ್ಮ ಸೌದಿಯವರು ಇಲ್ಲೊಂದು ಸಂಗಮನಾಥ ಅಂತೇಳಿ ಅದನ್ನು ಬೆಳೆಸುವಲ್ಲಿ ಸಹಾಯ ಮಾಡಿದ್ದಾರೆ. ಇವತ್ತೆಲ್ಲ ಕೂಡ ನಾವು ಈ ಭಾಗದೊಳಗೆ ಇವತ್ತು ಇಂಡಿಯನ್ ಶುಗರ್ಸ್ ಬಬನ್ ರಾವ್ ಸಿಂಧುವೆ ಚರ್ಚಾನ ಪಕ್ಕಕ್ಕೆ ಹಣ್ಣಾಳುಗಳು ಮಾಡಿದ್ದಾರೆ. ಸೊ ಎಲ್ಲ ಏನು ಹೇಳ್ತಾವ ಈ ಭಾಗದ ಎಲ್ಲ ರೈತರಿಗೆ ಸ್ವಲ್ಪ ಪಟ್ಟಿಗೆ ಸಮಾಧಾನ. ಒಂದು ಕಾಲದ ಕಬ್ಬು ಕಡಿದ್ರೆ ಅರಡಿ ಹೋಗಿದ್ದೀವಿ ನಾವು, ಆದ್ರೆ ಇವತ್ತಿವ 5-6 ಫ್ಯಾಕ್ಟ್ರಿ ಅದಾವ ಅಂತೇಳಿ ಒಂದು ರೀತಿಯಿಂದ ನಾವು ಬದುಕಲಾಗತ್ತಿದ್ದೀವಿ. ಸೊ ಇಷ್ಟೆಲ್ಲ ಅನುಕೂಲಗಳನ್ನ ನೋಡಿ ನೀವು ನಮಗೆಲ್ಲ ಸಹಾಯ ಮಾಡಬೇಕಾಗ್ತದೆ ಅಂತ ಮಾತನ್ನು ಹೇಳಿ ನಾನು ಕೊನೆಯದಾಗಿ ನಿಮ್ಮ ಊರಿನ ಕೆಲವು ಕೆಲಸಗಳನ್ನು ಮಾಡಿನೋ ಇನ್ನೂ ಕೆಲವು ಕೆಲಸಗಳ ಬಗ್ಗೆ ಹೇಳೋದು. ಬಹಳ ಮುಖ್ಯವಾಗಿ ಗೌರ್ಮೆಂಟ್ ಹಾಸ್ಪಿಟಲ್, ಸ್ಮಶಾನ ಭೂಮಿ ಅವಶ್ಯಕತೆ ಯಾರಿಗಾದ್ರೂ ಗೊತ್ತ. ಆಮೇಲೆ ಇನ್ನೊಂದು ಕೆರೆ ಮಾಡ್ತಕ್ಕಂಥ ಕಳಕಳಿ ಹೇಳಿದ್ದಾರೆ. ಹಾಗೆ ರಸ್ತೆಗಳು, ನಿನ್ನೆ ಹಿರೇಬೇನೂರು ಕೊಡಿದ್ದೆ ಮನ್ನ ಹಿರೇಬೇನೂರ್ದಾಗ ಎಲ್ಲ ಹಿರಿಯರು ನಮ್ಮ ಗಿರೀಶ್ ಪಾಟೀಲ್ರನ್ನು ಕೂಡ ಬಂದಿದ್ರು ಅವ್ರು. ಎಲ್ಲಿ ಬಂದ ನಮ್ಮ ಗಿರೀಶ್ ಪಾಟೀಲ್ರು ಒಂದು ಭಾಷಣ ಹೆಂಗ್ ಹೇಳಿದ್ರಂದ್ರೆ ನಮ್ಮ ಹಿರೇಬೇನೂರ ಜಂಕ್ಷನ್ ಆಗಿರ್ತಿ ಕೊಡ್ರಿ ಅಂತೇಳಿ. ಹಿರೇಬೇನೂರ್ದಿಂದ ಸರೌಂಡಿಂಗ್ ಎಷ್ಟು ವಿಲೇಜ್ ಅದಾವ ಎಲ್ಲ ಊರಿಗೂ ರಸ್ತೆಗಳನ್ನ ಕನೆಕ್ಟಿವಿಟಿ ಅನುಕೂಲ ಆಗಿದೆ ಅಂತೇಳಿ. ಸೊ ನಿಮ್ಮಲ್ಲಿ ಸಹಿತ ಮದೇವಣ ಎಲ್ಲದ ಬರಗಿಡದವ್ರೆ ಮದುವೆ ಪೂಜಾರಿ ಅವ್ರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತಿಸ್ತೀನಿ ನಾನು. ಈ ತಾಲೂಕಿನ ಒಬ್ಬ ಅತ್ಯಂತ ಸರ್ಕಾರಿ ಚಳವಳಿಯಲ್ಲಿ ಮುಂದಿದ್ದವ್ರು ನಾನು ಶಿವಾನಂದ ಪಾಟೀಲ್ರು ಅವ್ರಿಗೆ ಗೌರವಿಸ್ತೇವೆ. ಯಾಕಂದ್ರೆ ಇಡೀ ಜಿಲ್ಲಾದಾಗ ನಂಬರ್ 1 ಕೋಆಪರೇಟಿವ್ ಸೊಸೈಟಿ ಯಾವಾದ್ರೂ ಇದ್ರೆ ಪೂರ್ತಿ ಸೊಸೈಟಿ ಅವರು ಚೇರ್ಮನ್ ಇರ್ತಕ್ಕಂಥ ಸೊಸೈಟಿ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಆ ಭಾಗದ ಒಳ್ಳೆ ಕೆಲಸ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಮಗಳು ಅವರ ಸುಪುತ್ರಿಗೆ KMF ಅಧ್ಯಕ್ಷ ಮಾಡಿದ್ದೆ ನಾನು. ಆ ಅವಿಯೆಟ್ ಶಾಣೆದಾರಂದ್ರೆ ನನಗೆ ಸರನಾಯಕರು JD ಪಾಟೀಲ್ ಹೇಳಿದ್ರು ಎಂತ ತಿಳುವಳಿಕೆ ಅದ ಅಂತೇಳಿ. ಸೊ ಅಂಥವ್ರು ನಿಮ್ಮ ಹತ್ರ ಮನವಿ ಮಾಡ್ಬೇಕು ಬಂದಾರೆ. ನಮ್ಮ ಸುಭಾಸನ ಕಲ್ಲೂರು ಅವ್ರ ಮಗ ಇಲ್ಲಿ ಅಪ್ಪಣ್ಣ ಸುಭಾಸನ ಇದ್ರೆ ಬರ್ತೈತೆ ನಮ್ಮ ಜೊತೆಗೆ ಅವರು ಇರ್ತಿದ್ರು. ಆದ್ರೆ ಕರೋನಾ
ಕೊರೋನಾ ಮಹಾಮಾರಿ ಒಂದು ಎಷ್ಟು ಮಂದಿ ಕಳ್ಕೊಂಡಿವಿ ಅಂದ್ರೆ ಕಲ್ಲೂರು ಮಾವನ ಅಂತವ್ರು ಕಳ್ಕೊಂಡಿವಿ, ಕೇಳ ಸೌಕರ್ಯ ಕಳ್ಕೊಂಡಿವಿ, ಸುಭಾಷಣ ಕಲ್ಲೂರು ಅಂತವ್ರಿಗೆ ಬಹಳ ಜನರಿಗೆ ಕಳ್ಕೊಂಡಿವ ನಾವು. ಎಷ್ಟು ಮಂದಿಗೆ ತೊಂದರೆ ಮಾಡಿ ಹೋಗಿದ್ರು ಅಂದ್ರೆ ಆ ಕರೋನಾ ಬಹಳ ಜನರಿಗೆ ನಮ್ಮಿಂದ ಅಗಲಿಸಿದ್ರು. ಹಾ, ನಮ್ಮ ಬುಕ್ಕೆ ರವಿಗೌಡ ಪಾಟೀಲ್ರು ಜಿಲ್ಲಾ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಿದ್ರು, ಪಾಪ ಪುಣಾದಾಗ ಹಾಸ್ಪಿಟಲ್ದಾಗ ಇದ್ರು, ಅಲ್ಲೇ ಇಂಥವ್ ಅನೇಕ ಜನ ಇಂಡಿ ನಗರದೊಳಗ ಇಂಡಿ ತಾಲೂಕ ದೇಶ ಬರೀ ನಮ್ಮ ಭಾಗ ಅಷ್ಟೇ ಅಲ್ಲ ಇಡೀ ಪ್ರಪಂಚನೇ ಬಹಳ ಜನರ ಕಳ್ಕೊಂಡಿವ್ ನಾವು. ಸೊ ಅಂಥವ್ರೆಲ್ಲರನ್ನ ಸ್ಮರಿಸ್ಕೋಬೇಕಾಗ್ತದೆ. ಸೊ ಇವತ್ತು ನೀವೆಲ್ಲರೂ ಕೂಡಿ ಇನ್ನೊಂದಿಷ್ಟು ಕೆಲಸ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಡ್ರಿ. ಇವು ಸಹಿತ ಮುಂದಿನ ದಿನಮಾನದಾಗ ನಿಮ್ಮ ರಸ್ತೆಗಳನ್ನು ಸರೌಂಡಿಂಗ್ ಕೆರೆ ಮಾಡೋದಾಗಲಿ, ಸ್ಮಶಾನ ಭೂಮಿದಾಗಲಿ, ಹಾಸ್ಪಿಟಲ್ ಆಗಲಿ, ಹಾಸ್ಪಿಟಲ್ ನಿಮ್ಗಿಂತ ಸನಿ ಚಿಕ್ಕಬೇಡ ಇತ್ತು ನಮ್ಮ ಧರ್ಮನ ಊರ, ಅಲ್ಲಿಯೂ ಅನುಕೂಲ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದೆ. ಪ್ರಶಾಂತ್ ಕಾಳೆಯವರು ಧರ್ಮ ಅವ್ರಿಗೆಲ್ಲ ಗೊತ್ತು, ಅಲ್ಲಿ 5 ಕಿಲೋಮೀಟರ್ ಹಿಂಡಿಕ್ಕೆ ಭಾಳ ಸಮೀಪ ಚಿಕ್ಕಬೇನವರು. ಸೊ ಅವರಿಗೂ ಸಹಿತ ಎಲ್ಲ ಹಾಕ್ಲಿ ಹಾಕ್ಲಿ ಬರ್ರಿ. ಮರವಣ ಪೂಜಾರಿ ಅವರಿಗೆ ಮಾಲಾರ್ಪಣೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಮುಂದೆ ನಾನು ಹೇಳಿನ ಹೆಚ್ಚಿಗೆ ಇರತಕ್ಕಂಥದ್ದಿನ ಅವಶ್ಯಕತೆ ಇಲ್ಲ. ನಾನು ಮೂದೊಳಗೆ ಎಂ ಆರ್ ಪಾಟೀಲ್ರದ್ದು ಒಂದು 2 ಮಾತು ಕೇಳಿದ್ರೆ, ಎಂ ಆರ್ ಪಾಟೀಲ್ ಅದ್ರ ಮ್ಯಾಲ ಭಾಳ ಇದು ಅದಣ್ಣ, ನಮಗೆ ನಿಮ್ಗೆ ಹೇಳಿದಾಗ್ಯದ ಅವ್ರಿಗೆ ಅದ್ರ ಮ್ಯಾಲ ಈ ಸತ್ ಭಾಳ ಪ್ರೇಮ. ಅದು ಹೊಸ ಹೆಂಡತಿ ಏನಾಗಿರ್ತದ ಅವ್ರು ಭಾಳ ಹುಡುಕಿರ್ತದ ಈಗ, ಅದಕ್ಕೆ ಮೊಲಗೋಡು ಬಹಳ ಶಾಂತಿ ಪ್ರಿಯರು. ಈ ಗ್ರಾಮ ಕಂಡ ಒಬ್ಬ ಅಪರೂಪದ ಹಿರಿಯ ನಾಯಕ, ಬಹುತೇಕ ಇಂಥವ್ರ ಜೊತೆಗೆ ನೀವೆಲ್ಲ ಇರ್ಬೇಕಾಗ್ತದೆ. ನನಗೆ ಭಾಳ ಖುಷಿ ಅನ್ನಿಸ್ತು, ಗಡಪಣ ಜೊತ್ಕೊಂಡವ್ರ ಹಿರಿಯರು ನಮ್ಮ ಶಕ್ತಿ ತುಂಬಲಿಕ್ಕೆ ಬಂದರೆ ನಾನು ಅವ್ರಿಗೆ ಭಾಳ ವಿಶೇಷವಾದಂತಹ ಅಭಿನಂದನೆ ಅನುಸರಿಸ್ತೀನಿ. ನೀದಲಿ ಸೌಕರ್ ಕುಟುಂಬದವರು ಅವರು ಸಹಿತ ಬಂದು ಶಕ್ತಿಯನ್ನು ತುಂಬುತ್ತಾ ಇದ್ದಾರೆ, ನಾನು ಅವರಿಗೂ ಸಹಿತ ವಿಶೇಷವಾದಂತಹ ಅಭಿನಂದನೆ. ಇದೇನು ಸೂಚಿಸ್ತದೆ ಅಂದ್ರೆ ಇಲ್ಲಿ ಎಲ್ಲರನ್ನ ಕರ್ಕೊಂಡು ಬದುಕತಕ್ಕಂಥ ವಾತಾವರಣ ಸೃಷ್ಟಿ ಮಾಡೋದು. ಕಾಕ ಹೇಳಿದ್ರು ನಾನು ಲೀಡ್ ಭವಿಷ್ಯ ಏನಾಗುತ್ತೆ ಅನ್ಕೇ, ಇಟ್ಟೆ ಅಂಕಿಲೆ ಇಟ್ಟೆ ಗೆದಿತ್ತು ಇವತ್ತೆ ಮೊದಲ ಕಾದ ಒಳಕ ಮುಂದೊಂದು ಭವಿಷ್ಯ ಪಾಠಶಾಲೆ ತೆಗೆದು ನಮ್ಮ ಸಾಲೋಟಿ ನೋಡ್ರ ಭವಿಷ್ಯ ಕರೆ ಬರ್ತದೆ ಅಂತೇಳಿ ನಮ್ಮೆಲ್ಲ ಕಾಕ ನಾನು ಯಾವಾಗ ಬಂದಾಕರು ಅವ್ರು ಈ ಸರ್ತಿ ವೇದಿಕೆ ಮೇಲೆ ನಿಮ್ಮ ಊರಾಗ ಒಳಗೊಂದು ಮನೆಗೆ ಕೂತು ಭಾಷಣ ಮಾಡಿಸೋಲ್ಲ ಬರ್ತದೆ. ಅವಾಗೊಬ್ಬ ಅವರು ನನಗೆ ಭಾಷಣ ಮಾಡ್ತಕ್ಕಂಥ ಕೆಲಸ ಮಾಡಿದವರು ಅಂದ್ರೆ ಕಾಕ ಹೃದಯದಿಂದ ಬಂದು ಹೇಳಿದ್ರು ನನಗೆ ಇಂಥ ಒಳ್ಳೆಯವರು ನಾನು ಚುನಾವಣೆ ಗೆಲುವು ಸೌಲಭ್ಯ ಅಂತಲ್ಲ ಇಂಥವ್ರು ಏನು ಹೃದಯ ಗೆದ್ದಿನೋ ಅದಕ್ಕಿಂತ ಸಂತೋಷ ಜಗತ್ತ ಯಾವುದೇ ಇಲ್ಲ ಅಂತ ಮಾತನಾಡ ಸ್ಪಷ್ಟವಾಗಿ ಹೇಳಿ ರಾಜಕಾರಣ ಅಧಿಕಾರ ಕೈ ಮಾಡುವಂತ ಅವಶ್ಯಕತೆ ಇಲ್ಲ. ಇಂತಹ ಸೃಜನಶೀಲರು ಸೈದ್ಧಾಂತಿಕ ಮೌಲ್ಯ ಇರ್ತಕ್ಕಂಥವ್ರು ಶಾಂತಿ ಪ್ರಿಯರು ಒಳ್ಳೆಯವರು ಅವ್ರ ಜೊತೆಗೆ ಇರ್ಬೇಕಂತಕ್ಕಂಥ ಚಿಂತನೆ ಇಟ್ಕೊಂಡು ನಾನು ಏನೊಂದು ಸುದೀರ್ಘ ರಾಜಕಾರಣ ಮಾಡಿದ್ದೆ. ಅದಕ್ಕಾಗಿ ಇವತ್ತು ಬಹಳ ಸಂತೋಷದಿಂದ ಈ ವೇದಿಕೆಯಲ್ಲಿ ನಾವೆಲ್ಲ ಸಂತೋಷದಿಂದ ಇದೀವಿ. ಅದಕ್ಕಾಗಿ ನಿಮ್ಮ ಹತ್ರ ನಾನು ಅತ್ಯಂತ ಕಳಕಳಿಯಿಂದ ಹೇಳ್ತಾ ಇದ್ದೀನಿ. ಅಣ್ಣು ಕೂಡ ಎಲ್ಲ ನಾ ನಿಮ್ಮ ಊರ ಹಳೆಯದವರು ಅವ್ರ ಅಣ್ಣು ಕೂಡ ಪಾಟೀಲ್ ಅಂದ್ರೆ ಇಡೀ ತಾಲೂಕಲ್ಲಿ ನಮ್ಮ ಗೌಡ್ರ ಮಂದಿಗೆ ಬೆರ್ಕಿ ಗೌಡ್ರು ಅಂದ್ರೆ ಈಗ ಗೌಡ್ರು ಜೀವನ ಸಾಣದಿದ್ರು ಮಗನ ಮಾತು ಮಾತ್ರ ಬಹಳ ದೊಡ್ಡರು. ಅದಕ್ಕೆ ಅವರೆಲ್ಲ ಬಹಳ ಹೃದಯವಂತಿಕೆಯಿಂದ ಮ್ಯಾಲ್ಪಡಿ ಕೊಡು ಬರ್ತೀವಿ. ನೀವೆಲ್ಲ ಸಹಾಯ ಮಾಡ್ತಾ ಇದ್ದೀರಿ, ನಾನು ಅದನ್ನ ಸ್ಮರಿಸ್ಕೊಳ್ತೀನಿ. ಇವತ್ತು ಒಂದು ಮಾತ್ರ ನಿಮ್ಮ ಹತ್ರ ಮನವಿ ಮಾಡ್ಕೊಳ್ತೀನಿ, ನಾನು ಬೇರೆ ಪಕ್ಷದವ್ರ ಬಗ್ಗೆ ಎಂದೂ ಮಾತಾಡಿಲ್ಲ ಮತ್ತು ಮಾತಾಡ್ತಕ್ಕಂತ ಅವಶ್ಯಕತೆ ನನಗಿಲ್ಲ ಬೇರೆ ಅಭ್ಯರ್ಥಿಗಳು ಬಗ್ಗೆ, ಯಾಕಂದ್ರೆ ಪಾಪ ಅವ್ರಿಗಿನ್ನ ಏನೂ ಹಾಗೆ ಇಲ್ಲ. ನಾ ಅವ್ರ ಬಗ್ಗೆ ಏನು ಮಾತಾಡಲಿ, ಫೀಲ್ಡ್ದಾಗ ಯಾರಾದ್ರೂ ಇನ್ನ ಹೊಸಬ್ರು ಅದಾರ ಅವ್ರಿಗೆ ನಾನು ಅವ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ಏನಾದ್ರೂ ಮಾತಾಡದಿದ್ರೆ ನಾ ಕೆಲಸ ಮಾಡಿಲ್ಲೋ ನನಗೆ ನಿಮ್ಮ ಮತ ಹಾಕಾಗುತ್ತೆ. ಅದಕ್ಕೆ ಬಹಳ ಪ್ರಮುಖ ರಾಜಕಾರಣ ಮಾಡಬೇಕಾಯ್ತದೆ. ಟೀಕೆ ಟಿಪ್ಪಣಿಗಳನ್ನು ಮಾಡಿ ರಾಜಕಾರಣ ನಾನು ಹಿಂದೂ ಮಾಡಿಲ್ಲ, ಮುಂದೂ ಮಾಡುವ ಅವಶ್ಯಕತೆ ನನಗಿಲ್ಲ. ನೀವು ನನಗೆ ಸಕಾರಾತ್ಮಕವಾಗಿ ನೀವು ನಮ್ಗೆ ಸಹಾಯವನ್ನು ಮಾಡಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಮತ್ತು ಈ ಗ್ರಾಮಕ್ಕೂ ಇನ್ನೂ ಅನೇಕ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ನಾವೆಲ್ಲ ಕೂಡ ಮಾಡೋಣ. ನಿಮ್ಮ ಗ್ರಾಮ ಸೆನ್ಸಿಟಿವ್ ಇರ್ತದೆ,
ನಾನು ಒಂದು ಕಡೆ ಕಳಿವಿನ ಅಂತೆ. ನೀವು ಯಾರಿಗಾರ ಮತ ಹಾಕ್ರೆ ಅದ್ರ ಮೊದಲನೇ ಮದುವೆ ನಂದು ಏನದಂದ್ರೆ, ನಾಳೆ 10ನೇ ತಾರೀಕಿನ ದಿವಸ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಬಹಳ ಶಾಂತಿಯುತವಾಗಿ ಮತದಾನ ನಡೀಬೇಕು. ಯಾರಿಗೂ ಸಹಿತ ಸರದು ಕುಂಡ್ರಲಾರ್ದಂಗೆ ನೀವು ಮತದಾನ ಮಾಡಿದ್ರೆ ಅಂದ್ರೆ ಅವತ್ತು ಸಂಜೆ ಗೆಲುವು ಯಾವುದಾಗ್ತದಂದ್ರೆ ಅದು ಪ್ರಜಾಪ್ರಭುತ್ವದ ಗೆಲುವಾಗ್ತದೆ. ವ್ಯಕ್ತಿ ಗೆಲುವು 13ನೇ ತಾರೀಕಿಗೆ, ಪಕ್ಷ ಗೆಲುವು 13ನೇ ತಾರೀಕಿಗೆ, ಆದ್ರೆ ದೇಶದ ಸ್ವಾತಂತ್ರ್ಯ ತಂದ ನಮ್ಮ ಪೂರ್ವಜರು ಕಂಡಿರ್ತಕ್ಕಂತ ಆ ಕನಸು ಪ್ರಜಾಪ್ರಭುತ್ವದ ಆ ಪ್ರಜಾಪ್ರಭುತ್ವದ ಗೆಲುವು ಎಂದಾಗ್ತದೆ ಅಂದ್ರೆ 10ನೇ ತಾರೀಕಿನ ದಿವಸ ಶಾಂತಿಯುತವಾಗಿ ಎಲ್ಲ ಮತ ಕೇಂದ್ರಗಳಲ್ಲಿ ಮತದಾನ ಶಾಂತಿಯುತವಾಗಿ ಆಯ್ತು ಅಂದ್ರೆ ಅದು ನಿಜವಾದಂತ ಪ್ರಜಾಪ್ರಭುತ್ವ. ನಾವೆಲ್ಲ ಅದ್ರ ಮೇಲೆ ವಿಶ್ವಾಸ ಇಟ್ಕೊಂಡು ರಾಜಕಾರಣ ಮಾಡ್ತೀವಿ. ನನಗೆ ಬೂತ್ ಕ್ಯಾಪ್ಚರಿಂಗ್ ರಿಗ್ಗಿಂಗ್ ಇಲ್ಲ, ಇಲ್ಲಿಗೆ ಅಟಿಟ್ಯೂಡ್ ಇಟ್ಕೊಂಡು ರಾಜಕಾರಣ ಮಾಡಿಲ್ಲ ನಾವು. ನಾವೆಲ್ಲ ಪಾಸಿಟಿವ್ ಅಟಿಟ್ಯೂಡ್ ದಾಗ ರಾಜಕಾರಣ ಮಾಡಿದ್ದೀವಿ. ಸೊ ನಾನು ಅಷ್ಟೇ ಕಳಕಳಿಯ ಪ್ರಾರ್ಥನೆ, ಬಹಳ ಸಹನೆಯಿಂದ ತಾಳ್ಮೆಯಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ಈ ಗ್ರಾಮದಲ್ಲಿ, ಈ ತಾಲೂಕಿನಲ್ಲಿ, ಈ ನಾಡಿನಲ್ಲಿ ಬರಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿ ಬಹಳ ಅನೇಕ ವಿಚಾರಗಳನ್ನ ನಿಮ್ಮ ಹತ್ರ ಮಾತನಾಡಿದೆ. ಬಹಳ ಹೆಚ್ಚಿಗೆ ಮಾತನಾಡಿದೆ ಎಂ ಆರ್ ಪಾಟೀಲ್ರದು ಮತ್ತು ಅನಂತಪ್ಪನವರು, ಮಾದೇವ ಗುಡ್ಡದವರು, ಮಾದೇವನ ಮದನಾಗಲ್ಲ ಅವರು ಮೌನ ಕ್ರಾಂತಿ ಇರ್ತಾರೆ ಇವ್ರಲ್ಲ ಕೆಲಸ ಮಾಡುವವರು. ಕೆಲವೊಬ್ರು ಮಾತಾಡಿ ಕ್ರಾಂತಿ ಮಾಡ್ತಾರೆ, ಒಬ್ಬರು ಮಾತಾಡಲಾರ್ದೆ ಕೆಲಸ ಮಾಡ್ತಕ್ಕಂಥವ್ರು ಇದಾರೆ. ಸೊ ಬಾಬು ಸೊಕರ ಹೇಳೋರು ಬಹಳ ದಿನದ ಪ್ರೀತಿ ಇತ್ತು, ನನಗೂ ಅಷ್ಟೇ ಪ್ರೀತಿ ಇದೆ. ಸೊಕರ ಸೊಕರ ನನ್ನ ಆತ್ಮೀಯ ಗೆಳೆಯರು, ಮಮ್ಮಿಗೂರು ತ್ಯಾಗ ಮಾಡಿ ಅವ್ರಿಗೆ ಸಹಾಯ ಮಾಡಿದ್ರು ಇಲ್ಲಿ. ಸೊ ಅವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಇವತ್ತು ನಾವೆಲ್ಲರೂ ಕೂಡ ಇನ್ನು ಆವಿಷ್ಯದ ಕೊನೆಯ ದಿನಗಳ ಬಂದು ಎಮರ್ ಬಳ್ಳ್ರೆ ನಕೋತ್ ಹೋಗ್ಬಿಡೋದು. ನಾನು ಯಾರಿಗೂ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಪ್ರೀತಿ ಇದೆ ರಾಜಕಾರಣ. ಏನ್ ಜಡಬೇಡ ಜಡಬೇಡ ಹೇಳ, ಮೊದಲು ಕಳಿಸಿದ್ದವ್ರಿಗೆ ಕೊಡ್ರ, ಈಗ ಏನು ಹೇಳಿ ರೈಲ್ವೆ ಆಗ್ಯದ್ರಿ ಕೊಡ್ರಿ ಅಂತ ಹೇಳಿದ್ರು. ಮುಂದಿನ ದಿನಮಾನದಾಗ ಮೊದಲು ಅದಕ್ಕಿಂತ ಡಬಲ್ ಇಂಜನ್ ಹಚ್ಚಿ ಹೋಗ್ತಕ್ಕಂಥ ರೈಲ್ವೆ ಆಗ್ತದೆ. ಆ ತಾಲೂಕನ್ನೇ ಹಂಗೆ ಹೊಂದ್ಬಿಟ್ರೆ ಯಾರು ಏನು ಮಾಡಕ್ಕೆ ಸಾಧ್ಯ ಇಲ್ಲ. ಇಷ್ಟು ಪ್ರೀತಿ ಇಕ್ಕಿಂತ ಏನು ಇಲ್ಲಿ ಎಲ್ಲರೂ ಅದಾರ ಇಲ್ಲಿ. ಎಷ್ಟು ಬಣ್ಣ ಎಷ್ಟು ಅದಾವ ನೋಡ್ರ, ಬಣ್ಣದ ಕಲರ್ ಹೆಸರು ಹಸಿರು ಇವ. ಸೊ ಎಲ್ಲ ಬಣ್ಣ ಅದಾವ ಇಲ್ಲಿ. ಸೊ ನನಗೆ ಆಶಯ ಏನಂದ್ರೆ ಈ ಪ್ರೀತಿ ಅಂತ ಕಥ ನಾನು ಬರೀ ನನಗಾಗಿ ಮತ ಕೇಳಕ್ಕೆ ಬಂದಿಲ್ಲ. ಈ ತಾಲೂಕು ಎಲ್ಲಿ ತನಕ ಇರ್ತದೆ, ನೀತಿಯಿಂದ ಪ್ರೀತಿಯಿಂದ ಶಾಂತಿಯಿಂದ ಇರತಕ್ಕಂಥ ರಾಜಕಾರಣಕ್ಕೆ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋಸ್ಕರ ನಾವೆಲ್ಲ ಬಂದಿದ್ದೀವಿ. ಕಾಂಗ್ರೆಸ್ ಈ ದೇಶದ ಸರ್ವ ಜನಾಂಗಗಳನ್ನ, ಈ ದೇಶದ ಸಾರ್ವಭೌಮತೆಯನ್ನ ಗಾಂಧೀಜಿಯವರು ಕಂಡಿರ್ತಕ್ಕಂಥ ರಾಮರಾಜ್ಯದ ಕನಸು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಸಮಸಮಾಜದ ಕನಸು ನನಸು ಮಾಡಬೇಕಾದ್ರೆ ಕಾಂಗ್ರೆಸ್ನ ಅವಶ್ಯಕತೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಬಹಳ ಇದೆ. ಅದಕ್ಕಾಗಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡು ಬಂದೀವಿ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ನನಗೆ ನಿಮ್ಮ ಅಮೂಲ್ಯವಾದಂತಹ ಮತವನ್ನ ಹಾಕುವ ಮುಖಾಂತರ ಆಶೀರ್ವಾದವನ್ನು ಮಾಡಿ ಅತ್ಯಂತ ಕಳಕಳಿಯಿಂದ ನಿಮ್ಮ ಸೇವೆಯನ್ನು ಮಾಡ್ತಕ್ಕಂಥ, ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗೆ ನಾವೆಲ್ಲ ಇರ್ತೀವಿ ಅನ್ನುವಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಹೃದಯ ಅಂತರದಿಂದ ತಾವು ಮಾಡಿರ್ತಕ್ಕಂಥ ಹಿಂದಿನ ಸಹಾಯಕ್ಕೆ, ಮುಂದೆ ಮಾಡ್ತಕ್ಕಂಥ ಸಹಾಯಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.